ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಹೆಚ್ಚಾಗಿದೆ ಮೂರು ಕ್ಷೇತ್ರವನ್ನ ತೆಗೆದುಕೊಳ್ಳೋದಾದ್ರೆ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ಅಂದಾಗ ಚುನಾವಣೆಯನ್ನ ಗೆಲ್ಲೋದಕ್ಕೆ ಯಾವ ರೀತಿಯ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಜನಪ್ರತಿನಿಧಿಗಳು ಅಥವಾ ಶಾಸಕರು ಸಚಿವರು ಮಂತ್ರಿಗಳು ಬಂದು ಚುನಾವಣಾ ಪ್ರಚಾರವನ್ನ ಅಥವಾ ಮತಯಾಚನೆಯನ್ನ ಮಾಡ್ತಾ ಇಲ್ಲ ಅವರ ಮೇಲೆ ಇವರು ಇವರ ಮೇಲೆ ಅವರು ವಾಕ್ಸಮರವನ್ನ ಮಾಡ್ಕೊಂಡು ನೀವು ಮಾಡಿಲ್ವಾ ನಮ್ದು ಉಲ್ಲೇಖ ಮಾಡ್ತೀರಾ ಈ ರೀತಿ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಪ್ರಜ್ಞಾವಂತ ನಾಗರಿಕರು ಇದನ್ನೆಲ್ಲ ಗಮನಿಸಬೇಕಾಗುತ್ತೆ ಇದರ ನಡುವೆ ಆಡಿಯೋಗಳ ಬಾಂಬ್ಗಳನ್ನು ಮೇರೆ ಬಿಡ್ತಾ ಇದ್ದಾರೆ ಬುಧವಾರ ಒಬ್ಬರು ಬಿಟ್ರೆ ಗುರುವಾರ ಮತ್ತೊಬ್ಬರು ಬಿಡುವಂತದ್ದು ಚುನಾವಣೆಗಳು ಹೀಗೆ ಆಗಬಾರದು ಮೌಲ್ಯಗಳನ್ನು ಕಳಕೊಂಡುಬಿಟ್ಟಿದೆ ಆದರೆ ಇರೋದರಲ್ಲೇ ಒಳ್ಳೆಯದನ್ನು ಹುಡುಕುವಂತ ಮತದಾರ ಪ್ರಭುಗಳು ಯಾರನ್ನ ಆಯ್ಕೆ ಮಾಡುತ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಕಾರಣ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣದಲ್ಲಿ ಚುನಾವಣೆ ನಡೆಯತಾ ಇದೆ ಘಟಾನುಘಟಿ ನಾಯಕರೇ ಅಖಾಡದಲ್ಲಿದ್ದಾರೆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠೆಯಾಗಿ ಚುನಾವಣೆ ಮಾರ್ಪಾಡಾಗಿದೆ ಹಾಗಾಗಿ ಇವತ್ತಿನ ನಮ್ಮ ಜಿ ಸಂವಾದದಲ್ಲಿ ಅದೇ ಉಪಚುನಾವಣೆಯ ಕುರಿತಂತೆ ಕುಲಂಕುಶ ಚರ್ಚೆ ಮಾಡೋಣ ನಾನು ದಿವ್ಯಶ್ರೀ ನುಡಿದಂತೆ ನಡೆದಿದ್ದೇವೆ ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸ್ಲೋಗನ್ ಆಗಿಬಿಟ್ಟಿದೆ ಕಾರಣ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದ ನಂತರದ ಸಂದರ್ಭದಲ್ಲಿ ಸುಸ್ಪಷ್ಟವಾಗಿ ಕಟ್ ಮಾತನ್ನ ನಾವು ಉಳಿಸಿಕೊಂಡಿದ್ದೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ವೆಲ್ ಅಂಡ್ ಫೈನ್ ಅದರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಚುನಾವಣಾ ಪ್ರಚಾರದ ಮಾತಿನ ಭರಾಟೆಯಲ್ಲಿ ಒಬ್ಬರನ್ನ ಮತ್ತೊಬ್ಬರು ತೇಜೋವಧೆ ಮಾಡುವ ಮಟ್ಟಕ್ಕೆ ನಮ್ಮ ನಾಯಕರು ನಿಂತಿದ್ದಾರಲ್ಲ ಯಾರೋ ಈಗ ರಾಜಕಾರಣಕ್ಕೆ ಬಂದವರು ಈ ತಂತ್ರವನ್ನ ಪ್ರಯೋಗ ಮಾಡ್ತಾ ಇಲ್ಲ ಎಲ್ಲ ಹಿರಿತಲೆಗಳೇ ಆ ಎಲ್ಲಾ ಹಿರಿ ರಾಜಕಾರಣಿಗಳು ಈ ಮಟ್ಟಕ್ಕೆ ಇಳಿದ್ರಲ್ಲ ಅನ್ನೋದೇ ವಿಪರ್ಯಾಸ ಪ್ರತಿದಿನ ಕೂಡ ರಂಗೇರ್ತಾ ಇದೆ ಉಪಚುನಾವಣೆಯ ಆ ಕಣ ಪ್ರಚಾರದಲ್ಲಿ ಮಿತಿ ಮೀರಿದೆ ರಾಜಕಾರಣಿಗಳ ಮಾತು ಚನ್ನಪಟ್ಟಣದಲ್ಲಿ ಹಳೆ ಆಡಿಯೋಗಳೆಲ್ಲ ಬಳಕೆ ಆಗ್ತಿದ್ದಾವೆ ಮತದಾರರ ಮನಗೆಲ್ಲೋದಕ್ಕೆ ನಾನಾ ರೀತಿಯ ಕಸರತ್ತನ್ನ ಮಾಡಲಾಗ್ತಾ ಇದೆ ದೇಶದ ಗಮನವನ್ನ ಸೆಳೆದಿದೆ ಚನ್ನಪಟ್ಟಣ ಚುನಾವಣಾ ಕಣ ಡಿಕೆ ಬ್ರದರ್ಸ್ ವರ್ಸಸ್ ದೇವೇಗೌಡರ ಕುಟುಂಬದ ನಡುವಿನ ಫೈಟ್ ರೀತಿ ಕಂಡುಬರ್ತಾ ಇದೆ ಇದು ಚುನಾವಣೆ ರೀತಿ ಯಾರೂ ಕೂಡ ಅರ್ಥೈಸಿಕೊಳ್ಳತಾ ಇಲ್ಲ ಎರಡು ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ ಅನ್ನೋದು ಓಪನ್ ಆಗಿ ಕಾಣಿಸ್ತಾ ಇದೆ ನೋಡಿ ಕ್ಷೇತ್ರ ಮೂರು ವಾಕ್ಸಮರ ನೂರಾರು ಮತದಾರರ ಚಿತ್ತ ಹಾಗಾದ್ರೆ ಎತ್ತಕಡ ಇದೆ ಅಂತ ಇದು ಬಹಳ ಮುಖ್ಯ ಆಗುತ್ತೆ ರೈಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಹಲವಾರು ನಾಯಕರು ಹಲವು ರೀತಿಯ ಉಲ್ಲೇಖಗಳನ್ನು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸಂತೋಷ್ ಲಾಡ್ ಮಾತನಾಡಿದ್ದಾರೆ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಎಲ್ಲ ಗೊತ್ತಿದೆ ನವೆಂಬರ್ 13ನೇ ತಾರೀಕು ಚುನಾವಣೆ ನಡೀತಾ ಇದೆ ಇದು ಅನಿವಾರ್ಯವಾಗಿ ಬಂದಿರತಕ್ಕಂತ ಚುನಾವಣೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತುಕಾರಾಮ್ ಅವರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ರು ಪಕ್ಷ ಅವರಿಗೆ ಒತ್ತಡ ಹಾಕಿ ಅವರೇ ಲೋಕಸಭೆಗೆ ಉದ್ಯೋಗಕ್ಕೆ ಕಳಿಸಿಲ್ಲ ನಾವೇನೇ ನಮ್ಮಲ್ಲಿ ಮತಯಾಚನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಬಂಧುಗಳೇ ಪ್ರಪ್ರಥಮದಲ್ಲಿ ತಾವು ಸದಾ ಕಾಲ ನನ್ನನ್ನ ತುಕಾರಾಮ್ರವರನ್ನ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದಿರಿ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಅನುಪೂರ್ಣ ಅವರನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಸ್ತದ ಗುರುತಿಗೆ ಮತ ಚಲಾಯಿಸಿದ ಮುಖಾಂತರ ಅವರನ್ನ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ತೀನಿ ಇವತ್ತು ನಮ್ಮಲ್ಲಿ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಸಿದ್ದರಾಮ ಸಾಹೇಬ್ ಮಾತನಾಡಬೇಕು ನೀವೆಲ್ಲ ಅವರ ಭಾಷಣ ಕೇಳಕ್ಕೆ ಬಂದಿದ್ದೀರಿ ಇಲ್ಲಿ ನಾನು ನನ್ನ ಭಾಷಣ ತಾವು ಬಹಳಷ್ಟು ಕೇಳಿದಿರಿ ಕೂಡ ನಾನು 1992ನೇ ಇಸವಿ 94ನೇ ಇಸವಿಯಿಂದ ಪ್ರಾರಂಭ ಮಾಡಿರತಕ್ಕಂತ ನನ್ನ ರಾಜಕೀಯ ಜೀವನ ದೇವರಲ್ಲಿ ಮೋದಲಗುಂಟ ಬಮ್ಮನಗುಂಡ ಅಲ್ಲಿಂದ ಪ್ರಾರಂಭ ಮಾಡಿ ಇಡೀ ಸಂಡೂರು ತಾಲೂಕಿನ ಉದ್ದಗಲಕ್ಕೂ ನಾನು ಬಡಜನರ ಪರವಾಗಿ ಕೆಲಸ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಮ್ಮ ಪಕ್ಷದ ಅಧ್ಯಕ್ಷರಿದ್ದರು ದಿವಂಗತ ಎಂಬಿ ಪ್ರಕಾಶ್ ಸಾಹೇಬರ ಮಾರ್ಗದರ್ಶನದಲ್ಲಿ ಇಲ್ಲಿ ಯಾಕೆ ಗಂಭೀರ ಮತ್ತು ಸೂಕ್ಷ್ಮ ಆಗಿದೆ ಅಂತ ಹೇಳಿದ್ರೆ ನೋಡಿ ನಾವು ಹಲವಾರು ಬಾರಿ ಇದೇ ರಾಜ್ಯದ ಉಪಚುನಾವಣೆ ಕುರಿತಂತೆ ಚರ್ಚೆ ಮಾಡಬೇಕಾದ್ರೆ ನಿಮ್ಮೆಲ್ಲರಿಗೂ ಕೂಡ ಹೇಳಿದಿವೆ ಲೆಟ್ ಮಿ ರಿಪೀಟ್ ಚನ್ನಪಟ್ಟಣ ಅಂದಾಗ ಜೆಡಿಎಸ್ ನ ಭದ್ರಕೋಟೆ ಸಂಡೂರು ಅಂದಾಗ ಕಾಂಗ್ರೆಸ್ ನ ಭದ್ರಕೋಟೆ ಶಿಗ್ಗಾವಿ ಅಂದಾಗ ಬಿಜೆಪಿಯ ಭದ್ರಕೋಟೆ ಅನ್ನೋದ್ರ ನಡುವೆ
ಭದ್ರಕೋಟೆ ಅಂದ ತಕ್ಷಣ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂತ ಸಿಚುಯೇಷನ್ ಅನ್ನು ಜನ ಪಾಠದ ಮೂಲಕ ಕಲಿಸಿದ್ದಾರೆ. ಹಾಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಆ ಘಟಾನುಘಟಿ ಹಿರಿಯ ನಾಯಕರೆಲ್ಲ ಕಣದಲ್ಲಿ ಇದ್ದುಕೊಂಡು ಅಭ್ಯರ್ಥಿ ಪರವಾಗಿ ಚುನಾವಣಾ ಮತಯಾಚನೆಯನ್ನು ಮಾಡುವಂತ ಪರಿಸ್ಥಿತಿ ಬಂದು ಒದಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ಞಾವಂತಿಕೆಯನ್ನು ಮೀರಿ ಕೆಲಸ ಮಾಡೋ ಹಾಗಿಲ್ಲ, ಬಹಳ ಪ್ರಜ್ಞೆಯಿಂದನೇ ಕೆಲಸ ಮಾಡಬೇಕಾಗಿದೆ. ಮತಯಾಚನೆಯ ಸಂದರ್ಭದಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ಕೂಡ ಕೊಡೋ ಹಾಗಿಲ್ಲ. ನೋಡಿ, ಆಡಳಿತ ಪಕ್ಷದ ಸಂದರ್ಭದಲ್ಲಿ ಯಾವ ಪಕ್ಷ ಆಡಳಿತವನ್ನು ಮಾಡ್ತಾ ಇರುತ್ತೆ, ಸಹಜವಾಗಿ ಅವರೇ ಗೆಲ್ತಾರೆ ಅನ್ನೋದರ ವಾಡಿಕೆಯ ನಡುವೆ ಆ ವಾಡಿಕೆಯನ್ನು ಬ್ರೇಕ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮದೇ ಆದಂಥ ತಂತ್ರವನ್ನು ಹೆಣಿತಾ ಇದ್ದಾರೆ. ಅಫ್ಕೋರ್ಸ್ ರಣತಂತ್ರವನ್ನೇ ಹೆಣಿತಾ ಇದ್ದಾರೆ, ಬಟ್ ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಒಂದಲ್ಲ ಒಂದು ಹಗರಣಗಳ ಪ್ರಸ್ತಾಪವನ್ನು ರಾಜ್ಯದ ಜನತೆಯ ಮುಂದಿಡುವಂಥ ಪ್ರಯತ್ನವನ್ನು ಈ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮಾಡ್ತಿರೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಬಹಳ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳು, ಸಮರ್ಪಕವಾಗಿ ನಿಮ್ಮ ಅಭಿವೃದ್ಧಿಗೆ ಜನಪರ ಕೆಲಸಕ್ಕೋಸ್ಕರ ನಾವು ಕೊಟ್ಟಿರುವಂಥ ಯೋಜನೆಗಳು ಅದು ನಿಮ್ಮನ್ನು ತಲುಪಿದೆ ಅಂತ ನಾವು ಭಾವಿಸ್ತೇವೆ. ಜನಪರ ಸರ್ಕಾರ ಇದು, ನೀವು ನಮ್ಮನ್ನು ಕೈ ಹಿಡೀರಿ. ನೋಡಿ, 335 ಪ್ಲಸ್ ಅಂತಿದೆ, ಈ ಮೂರು ಕ್ಷೇತ್ರಗಳು ಬಂತು ಅಂತ ಹೇಳಿದ್ರೆ ನಿಮ್ಮ ಕಷ್ಟಕಾರ್ಪಣ್ಯಗಳಿಗೆ ಕಾಂಗ್ರೆಸ್ ಹೆಗಲಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥ ಭಾಷಣವನ್ನೇ ಮಾಡ್ತಿರೋದ್ರಿಂದಾಗಿ ಆ ಮೂರು ಕ್ಷೇತ್ರಗಳಿಗೆ ಜನ ಜೈಕಾರ ಹಾಕ್ತಾರೆ, ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರಾಗಿರುವಂಥ ಅರುಣ್ ಜಿ ಸೇಠ್ ಅವರು ಭಾಗಿಯಾಗಿದ್ದಾರೆ, ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಅರುಣ್ ಅವರೇ. ನಮಸ್ತೆ. ರೈಟ್, ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿ. ಜೆಡಿಎಸ್ ವಕ್ತಾರರಾಗಿರುವಂಥ ಪ್ರಶಾಂತಿ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಪ್ರಶಾಂತಿ ಅವರೇ. ನಮಸ್ಕಾರ. ರೈಟ್, ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ರೈಟ್, ಕುಮಾರ್ ಅವರೇ, ಈಗಾಗಲೇ ಚುನಾವಣೆ ಕುರಿತಂತೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ನಾನು ಕೂಡ ಹಲವಾರು ಬಾರಿ ಒಂದು ವಿಷಯವನ್ನು ಹೇಳ್ತಾ ಇರ್ತೀನಿ. ಈಗೆಲ್ಲ ಹಿರಿಯ ನಾಯಕರೇ, ಹಿರಿಯ ರಾಜಕಾರಣಿಗಳೇ, ನೋಡಿ, ನಾನು ಅಧಿಕಾರದಲ್ಲಿದ್ದಾಗ ಇಷ್ಟು ಕೆಲಸ ಮಾಡಿದ್ದೀನಿ, ಇದು ನನ್ನ ಮಾರ್ಕ್ಸ್ ಕಾರ್ಡು. ನೋಡಿ, ನಮ್ಮ ಪಕ್ಷದಿಂದ ಈ ಸತಿ ಯಾಸಿನ್ ನಿಂತಿದ್ದಾರೆ, ಆ ಕಡೆ ಅನ್ನಪೂರ್ಣ ನಿಂತಿದ್ದಾರೆ, ಈ ಕಡೆ ಯೋಗೇಶ್ವರ್ ನಿಂತಿದ್ದಾರೆ, ಒಂದು ಅವಕಾಶ ಮಾಡಿಕೊಡಿಯಲ್ಲ, ನಾವು ಗೆಲ್ತೀವಿ. ಅಥವಾ ಬಿ ಜೆ ಪಿ ವಿಷಯಕ್ಕೆ ಬರೋದಾದರೆ ಅದೇ ಭರತ್ ಬೊಮ್ಮಾಯಿ ನಿಂತಿದ್ದಾರೆ, ಬಂಗಾರು ನಿಂತಿದ್ದಾರೆ, ಈ ಕಡೆ ನಿಖಿಲ್ ನಿಂತಿದ್ದಾರೆ, ಒಂದು ಅವಕಾಶ ಕೊಡಿ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಎಂಥ ತೇಜೋವದೆ ಮಾಡೋದು ನಿಂತ್ಕೊಂಡ್ಬಿಟ್ಟಿದ್ದಾರೆ, ವಾಕ್ ಸಮರ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅದು ಆಡಿಯೋಗಳೆಲ್ಲ ಹೊರಗಡೆ ಬರ್ತಿದ್ದಾವಲ್ಲ, ಇದು ಹೆಂಗೆ ಅಂತ ನೋಡಿ. ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸೈದ್ಧಾಂತಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡುವಂತ ಒಂದು ದೇಶಭಕ್ತ ಪಕ್ಷ. ದೇಶವನ್ನ ಸದಾ ನಾವು ಪ್ರೀತಿ ಮಾಡ್ತಾ ಬಂದಿದ್ದೇವೆ ಮತ್ತು ಗೌರವಿಸ್ತಾ ಬಂದಿದ್ದೇವೆ. ದೇಶದ ಜನರಿಗೂ ಕೂಡ ಆ ಪ್ರೀತಿ ಗೌರವ ಸದಾ ಕಾಲ ದಕ್ಕಬೇಕು ಅಂತ ಹೋರಾಟ ಮಾಡ್ತಿರೋರು ನಾವು. ಉಸಿ ದೇಶಭಕ್ತರು ಉಸಿ ಪ್ರೇಮವನ್ನು ಉಸಿ ನಾಟಕಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಇರೋದು ಇಂಥ ಚುನಾವಣೆಗಳಲ್ಲಿ ಮಾತ್ರ. ಈ ಚುನಾವಣೆಯಿಂದ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ನಮ್ಮ ಪಕ್ಷಕ್ಕಾಗಲಿ ಯಾವುದೇ ರೀತಿಯ ಒಡೆತ ಅಂತೂ ಬೀಳೋದಿಲ್ಲ. ಇದು ಒಂದು ವಿಷಯ. ಯಾಕೆ ಈಗ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ನಮಗಿದು ಪ್ರತಿಷ್ಠೆಯ ಕಣ ಕೂಡ. ಅದ್ರ ಜೊತೆ ಜೊತೆಗೆ ಈಗ ಸರ್ಕಾರ ನಮ್ಮದು ಅಧಿಕಾರದಲ್ಲಿದೆ, ಮೂರು ಚುನಾವಣೆ ಉಪಚುನಾವಣೆ, ಒಂದು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಎರಡು ಕ್ಷೇತ್ರದ ರಾಜೀನಾಮೆ. ನಮಗಲ್ಲ ಪ್ರತಿಷ್ಠೆ, ಅವರಿಗೆ ಪ್ರತಿಷ್ಠೆ ಇದು ಮುಖ್ಯಮಂತ್ರಿಗಳ ಕ್ಷೇತ್ರ ಅಂತ. ಅವರಿಗೆ ಪ್ರತಿಷ್ಠೆ, ಅವರು ಬೇರೆಯವ್ರ ಮುಂದೆ ತಮ್ಮ ಮಾಸ್ ಕಾರ್ಡ್ ಅನ್ನ ತೋರಿಸ್ಕೋಬೇಕಾಗಿದೆ. ಒಬ್ರು ಮತ್ತೊಬ್ರು ಒಬ್ರು ಈಗಾಗಲೇ ಕೇಂದ್ರ ಸಚಿವರಾಗಿ ಹೋಗಿದ್ದಾರೆ, ತಾವು ಉಳ್ಕೋಬೇಕು ಆ ಸೀಟಲ್ಲಿ ಅನ್ನೋದಾದ್ರೆ ಅವ್ರು ಮಾಸ್ ಕಾರ್ಡ್ ತೋರಿಸ್ಬೇಕು. ಈಗ ಸಣ್ಣಪಟ್ಟದ್ದು ಇನ್ನೊಬ್ರು ಅಲ್ವಾ ಮೇಡಮ್, ಮತ್ತೊಬ್ರು ಮಾಜಿ ಮುಖ್ಯಮಂತ್ರಿಗಳು ಮಂತ್ರಿ ಆಗ್ಬೇಕು ನಾನು ಕೇಂದ್ರದಲ್ಲಿ ಅಂತ ಓಡಾಡ್ತಾ ಇರೋರು, ಅವರು ತಮ್ಮ ಮಾಸ್ ಕಾರ್ಡ್ ತೋರಿಸ್ಬೇಕಾಗಿದೆ. ಇನ್ನು ನಮ್ಮ ಭಾರತ ದೇಶದ ರಕ್ಷಣೆಗಾಗಿ ಮತ್ತು ಎಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ರಾಜ್ಯಗಳನ್ನು ಒಟ್ಟಿಗೆ ತೆಗೆದುಕೊಳ್ಳಬೇಕು. ದೇವರು ಧರ್ಮ ಜಾತಿ ಪಾಕಿಸ್ತಾನ ಅಂತ ದೇಶವನ್ನು ಕಟ್ಟಬಾರ್ದು. ಜನರ ಕಷ್ಟ ಸುಖಗಳು ಮತ್ತು ಅವ್ರಿಗೆ ಆಗಬೇಕಾಗಿರುವ ಕಾರ್ಯಕ್ರಮಗಳ ಬಗ್ಗೆ ಹೋರಾಟ ಮಾಡಿ ಈ ಬಾರಿ ನಾವು ಭಾರತ್ ಜೋಡೋ ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮವನ್ನು ಜನತೆ ಮುಂದೆ ಇಟ್ಟಿದ್ವಿ. ನಮ್ಗೆ ಅಧಿಕಾರವನ್ನು ಕೊಟ್ಟರೆ ಎಲ್ಲ ಸರ್ವಸಮ್ಮತವಾದಂಥ ಆಡಳಿತವನ್ನು ನೀಡ್ತೇವೆ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ನಮ್ಮ ಪಕ್ಷದ ಆದೇಶದಂತೆ ತುಕಾರಾಮ್ ಅವರು ಸಂಡೂರಲ್ಲಿ ನಿಂತಿದ್ರು. ನಾವೇನು ಮಾಸ್ಕ್ ಕಾರ್ಡ್ ಯಾರಿಗೂ ತೋರಿಸ್ಬೇಕಾಗಿಲ್ಲ, ಗ್ಯಾರಂಟಿ ಯೋಜನೆಗಳೇ ಸಾಕು, ಶಾಸಕರ ಕೆಲಸ ಮಾಡಿದ್ದಾರೆ. ಜೊತೆಗೆ ಹಿಂದೆ ಇದ್ದಂತ ಶಾಸಕರು ಸಂತೋಷ್ ಲಾಡ್ ಅವರು ತುಂಬಾ ಅಚ್ಚುಕಟ್ಟಾಗಿ ಆ ಕ್ಷೇತ್ರವನ್ನ ಕಟ್ಟಿ ಬೆಳೆಸಿದ್ದಾರೆ.
ಜನರ ನಡುವೆ ಅವರ ಒಡನಾಟ ಎಂತದು ಅಂತಂದ್ರೆ ಈ ರಿಪಬ್ಲಿಕ್ ಬಳ್ಳಾರಿ ಮಾಡಿಟ್ಟಿದ್ರಲ್ಲ ಆ ತರದ್ದಲ್ಲ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಮೇಡಂ ನಿಮಗೊಂದು ಆರೋಗ್ಯದ ವಿಷಯವನ್ನ ಹೇಳ್ತೇನೆ ನಮಗೆ ಆತಂಕದ ವಿಷಯ ಅದು ಏನು ಅಂತಂದ್ರೆ ಇಡೀ ಬಳ್ಳಾರಿಯಲ್ಲಿ ಜನತೆ ಅಸ್ತಮ ರೋಗದಿಂದ ನರಳುತ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಇದೇ ಬಿಜೆಪಿಯ ಮಂತ್ರಿ ಆಗಿದ್ದಂತ ಗಣಿದಣಿಗಳಾಗಿದ್ದಂತ ಜೈಲಿನ ದಣಿಗಳಾಗಿದ್ದಂತ ಬೇಲ್ ಮೇಲೆ ಬಂದು ಆಮೇಲೆ ಗಡಿಪಾರ ಆಗಿದ್ದಂತ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಂತ ದೊಡ್ಡ ಕೊಡುಗೆ ಬಿಜೆಪಿಯ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರು ಎಲ್ಲ ಕಣ್ಣೀರ ಹಾಕೊಂಡು ಮತ್ತೊಂದು ಮಗದೊಂದು ಅಸಿನ್ರಿ ನೋಡ್ಬಿಟ್ರೆ 2008 ಆನಂತರದ್ದು ಅದೆಲ್ಲ ಅವರು ಬಳ್ಳಾರಿ ಜನತೆಗೆ ಬಬ್ಬ ಬಳ್ಳಾರಿ ರಿಪಬ್ಲಿಕ್ ಕೊಟ್ಟಂತ ಕೊಡುಗೆ ಅಸ್ತಮಾ ರೋಗ ಬಳ್ಳಾರಿ ಜಿಲ್ಲೆಗೆ ಆ ಜನತೆಗೆ ಮತ್ತೊಮ್ಮೆ ಅವರು ಡ್ರಾಮಾ ಆಡೋದಕ್ಕೆ ಬಂದಿದ್ದಾರೆ ಸ್ನೇಹಿತರು ಎರಡು ಬಾರಿ ಅಲ್ಲಿ ಸೋತರು ಇಲ್ಲಿ ಸೋತರು ಚಿತ್ರದುರ್ಗಕ್ಕೆ ಹೋದ್ರು ಅಲ್ಲಿಂದ ಬಂದರು ಇಲ್ಲಿಂದ ಬಂದರು ಇಬ್ಬರು ಗೆಳೆಯರು ಸೇರಿಕೊಂಡು ಬಳ್ಳಾರಿಯಲ್ಲಿ ಈಗ ಸಂಡೂರಲ್ಲಿ ಓಡಾಡ್ತಿದ್ದಾರೆ ಏನು ಓಡಾಡ್ತಿದ್ದಾರೆ ಸಂಡೂರನ್ನೇ ಮತ್ತೊಮ್ಮೆ ಪರ್ವತಾಗಾತ್ರದಲ್ಲಿರುವಂತ ಮುಂದಿನ 100 ಪೀಳಿಗೆಗಳಿಗೆ ನಮ್ಮ ಭೌಗೋಳಿಕ ಸಂಪತ್ತು ಏನು ಸಲ್ಬೇಕು ಅದನ್ನ ಒಂದೆರಡು ವರ್ಷದಲ್ಲಿ ಕರಗಿಸ್ಬಿಡೋಣ ಎಂಎಲ್ಎ ಆಗ್ಬಿಟ್ರೆ ಇಲ್ಲಿ ಅಂತ ಬಂದಿದ್ದಾರೆ ಓಕೆ ಎಂಎಲ್ಎ ತಮ್ಮ ಕಡೆಯವರು ಆಯ್ಕೆ ಮಾಡ್ಕೊಂಡು ಮತ್ತೊಮ್ಮೆ ಭೌಗೋಳಿಕ ಸಂಪತ್ತನ್ನ ಲೂಟಿ ಹೊಡೆಯೋಣ ಅದರನ್ನ ಅಂತ ಇದಕ್ಕೆ ಸಂಡೂರಿನ ಜನ ಅವಕಾಶ ಕೊಡೋದಿಲ್ಲ ಅಂತ ನಮಗೆ ಗೊತ್ತಿದೆ ಈಗಾಗಲೇ ರಿಪಬ್ಲಿಕ್ ಬಳ್ಳಾರಿಯಿಂದ ಇಡೀ ಕರ್ನಾಟಕಕ್ಕೆ ಭಾರತ ದೇಶಕ್ಕೆ ಏನು ಭೌಗೋಳಿಕ ಸಂಪತ್ತು ಉಳಿಬೇಕಾಗಿದ್ದೋ ಅದನ್ನ ಲೂಟಿ ಹೊಡೆದು ಚೈನಾಗೆ ಸಾಕ್ಷಿ ತಮ್ಮ ಮನೆ ಉದ್ಧಾರ ಮಾಡಿಕೊಂಡು ಜೈಲ್ಗೆ ಹೋಗಿ ತಿರುಪತಿ ದೇವರಿಗೆ ಕಿರೀಟ ಹಾಕಿ 3 ಪಗ್ನಾಮ ಹಾಕಿದ್ದೆಲ್ಲ ಜನರು ನೋಡಿದ್ದಾರೆ ಹಾಗಾಗಿ ಈ 3 ಚುನಾವಣೆಗಳಲ್ಲಿ ಬಳ್ಳಾರಿ ಸಂಡೂರಲ್ಲಿ ನಮ್ಮ ತುಕಾರಾಮ್ ಅವರು ಒಳ್ಳೆ ಆಲೋಚನೆಗಳು ಮತ್ತು ನಂಬಿಕಸ್ಥ ವ್ಯಕ್ತಿತ್ವ ಇರುವಂತ ಕ್ಯಾಂಡಿಡೇಟ್ ಅವರು ಅವರು ನಿಲ್ಲಿಸಿದ್ದೇವೆ ನಮ್ಮ ಶ್ರೀರಕ್ಷೆ ಏನು ಅಂತಂದ್ರೆ ನಾವು ನೋಡಿದಂತೆ ಯಾವಾಗ ಹಿಂದೆ ಸರ್ಕಾರ ಇದ್ದಾಗಲೂ ಅಷ್ಟೇ ಈಗ ಬಂದಿರೋ ಸರ್ಕಾರ ಏನು ಹೇಳಿದ್ವಿ ಪ್ರಣಾಳಿಕೆಯಲ್ಲಿ ಅದನ್ನು ಮಾಡಿ ತೋರಿಸಿದೆ ನಾವು ನಿಮ್ಮ ನಂಬಿಕೆಗೆ ಯಾವಾಗಲೂ ಅರ್ಹರಾಗಿರ್ತೇವೆ ಅಪನಂಬಿಕೆ ಮೂಡುವಂತ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಅಂತ ವಿನಮ್ರವಾಗಿ ವಿನಂತಿ ಮಾಡ್ಕೋತಾ ಇದ್ದೀವಿ ಸಂಡೂರಿನ ಕ್ಷೇತ್ರದ ಜನತೆ ನಮ್ಮ ಕೈಗಿತಾರೆ ಅಂತ ಬಲವಾದ ನಂಬಿಕೆ ಇದೆ ಇನ್ನು ಇಲ್ಲಿ ಚನ್ನಪಟ್ಟಣಕ್ಕೆ ಬರೋದಾದರೆ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಅವರೊಂದು 16 ಜನ ಶಾಸಕರುಗಳು ಬೀಡು ಬಿಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಸಂತೋಷ ನಾನು ಆ ಕುಟುಂಬದ ಕೂಟಕ್ಕೆ ಆ ಕುಟುಂಬ ಕೂಟ ಅನ್ನೋ ಪದ ಬಳಸ್ತಿದ್ದೀನಿ ನಾನು ಅಲ್ಲೇ ಇದ್ದವನು ನಾನು ಒಕ್ಕಲಿಗಿರೋವನೇ ಯಾಕಪ್ಪ ನನ್ನಂತ 30-40 ವರ್ಷ ನಿಮ್ಮ ಪಕ್ಷದ ಗರ್ಭಗುಡಿಯಲ್ಲಿ ಇದ್ಕೊಂಡು ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ನನ್ನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಒಂದೇ ಒಂದು ಅವಕಾಶ ಯಾವುದಕ್ಕೂ ಕೊಡ್ಲಿಲ್ವಲ್ಲ ನೀವು ಅಲ್ಲಿ ನೀವು ಅಪ್ಪ ಮಕ್ಕಳು ಇಬ್ಬರನ್ನು ಬಂದು ಅಪ್ಪ ಮಕ್ಕಳು ಮೊಮ್ಮಕ್ಕಳು 3 ಜನ ಬಂದು ಚುನಾವಣೆ ಕ್ಯಾಂಪೇನ್ ಯಾಕಪ್ಪ ಮಾಡಲಿಲ್ಲ ಯಾರು ನನ್ನಂತ ಕಾರ್ಯಕರ್ತರ ಪರವಾಗಿ ಇವತ್ತು ತಮ್ಮ ಮೊಮ್ಮಗನಿಗೋಸ್ಕರ ತಮ್ಮ ಮಗನಿಗೋಸ್ಕರ ಕೇಂದ್ರದ ಮಂತ್ರಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅದೇ ನಾನು ಹೇಳಿದ ಮಾಸ್ಕ್ ಕಾರ್ಡ್ ತೋರಿಸೋದಕ್ಕೋಸ್ಕರ ಚುನಾವಣೆ ಕ್ಯಾಂಪೇನ್ ಸಿಗ್ಗಾವಿ ಬಗ್ಗೆ ಆಮೇಲೆ ಮಾತಾಡಬಹುದು ಮೇಡಮ್ ಆದ್ರೆ ಜನತೆ ಯಾವುದನ್ನು ಮರೆಯಬಾರದು ಎಲ್ಲಾ ಒಕ್ಕಲಿಗರನ್ನು ತುಳಿದು ಮೆಟ್ಟಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸ್ಕೊಂಡಿದ್ದಾರೆ ಹೊರತು ಕನ್ನಡ ನಾಡಿನ ಜನತೆಗೆ ಅವರಿಂದ ಏನು 5 ಪೈಸೆ ಉಪಯೋಗ ಆಗ್ಲಿಲ್ಲ ಎಲ್ಲಾ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ನಾಳೆ ದಿನ ನಿಮ್ಮನ್ನು ತುಳಿತಾರೆ ಯಾವುದೇ ಕಾರಣಕ್ಕೂ ನೀವು ಅವ್ರ ಜೊತೆಲಿ ಇದ್ದೀರಿ ಇವತ್ತಲ್ಲ ನಾಳೆ ನಾನ್ ಹೇಗೆ ಹೊರಗಡೆ ಬಂದು ನೀವು ಹೊರಗಡೆ ಬರ್ತೀರಿ ಆ ಮನೆಯಲ್ಲಿ ಬೇರೆ ಅವ್ರ ಮನೆಯವರು ಅವ್ರ ಮಕ್ಕಳು ಅವ್ರ ಕೂಟ ಅವ್ರ ಸಂಸಾರದ ಕೂಟ ಬಿಟ್ಟು ಬೇರೆ ಯಾರಿಗೂ ಅವಕಾಶ ಇಲ್ಲ ಅಲ್ಲಿ ದಯಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಮತ್ತೆ ಅಕ್ಷತ್ರ ಜನನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ ನಾನು ಬಿಜೆಪಿ ವಕ್ತಾರರ ಹತ್ರ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ಅನ್ಕೊಂಡೆ ಲೆಟ್ ಅಸ್ ಚೇಂಜ್ ಇಟ್ ಪ್ರಶಾಂತಿ ಅವ್ರ ಹತ್ರ ಮಾತಾಡೋಣ ಯಾಕಂದ್ರೆ ಅದು ನೇರವಾಗಿ JDSಗೆ ಮಾತಾಡ್ತಾ ಇದ್ರು ಕುಮಾರ್ ಅವರು ಹಾಗಾಗಿ ಪ್ರಶಾಂತಿ ಅವರು ಉತ್ತರ ಕೊಡಬೇಕು ಪ್ರತಿಷ್ಠೆ ನಮಗಲ್ಲ JDS ಮತ್ತು ಬಿಜೆಪಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ತೆರವಾಗಿರುವಂತಹ ಕ್ಷೇತ್ರಗಳು ಮತ್ತು JDS ಅಂದಾಗ ಕುಟುಂಬ ರಾಜಕಾರಣ ಈ ಸಲ ಕೂಡ ಅದೇ ಆಗಿರೋದ್ರಿಂದಾಗಿ ಸಾಮಾನ್ಯ ಕಾರ್ಯಕರ್ತರನ್ನು ಬೆಳೆಸೋದಿಲ್ಲ ಅಂತ ಪಕ್ಷವನ್ನು ಈ ಬಾರಿ ಗೆಲ್ಲಿಸೋದು ಇಲ್ಲ ಅನ್ನೋದು ಕುಮಾರ್ ಅವರ ನೇರ ಮಾತು ಪ್ರಶಾಂತಿ ಅವರೇ ಮೇಡಮ್ ಪ್ರಶಾಂತಿ ಮೇಡಮ್ ಒಂದೇ ನಿಮಿಷ ದಯಮಾಡಿ ಅವಕಾಶ ಕೇಳ್ಕೊಂಡು ನೋಡಿ ಮದ್ಗಿರಿ ಬಂತು ಅಂದ್ರೆ ಅವ್ರ ಮನೆಯವರೇ ಆಸನ ಬಂತು ಅಂದ್ರೆ ಅವ್ರ ಮನೆಯವರೇ ಒಳೆ ನರಸೀಪುರ ಬಂತು ಅಂದ್ರೆ ಅವ್ರ ಮನೆಯವರೇ ಜೆಟ್ಪಿ ಎಲೆಕ್ಷನ್ ಬಂತು ಅಂದ್ರೆ ಅವ್ರ ಮನೆಯವರೇ ಮಂಡ್ಯ ಬಂತು ಅಂದ್ರೆ ಅವ್ರ ಮನೆಯವರೇ ಮೈಸೂರು ಬಂದ್ರು ಅವ್ರ ನೆಂಟ್ರೆ ಒಳೆ ನರಸೀಪುರ ಬಂದ್ರು ಅವ್ರ ನೆಂಟ್ರೆ ಹಂಗೆ ಅಲ್ಲೆಲ್ಲ ಬೇಲೂರು ಆ ಕಡೆ ಬಂದ್ರೆ ಅವ್ರ ನೆಂಟ್ರೆ ಬೆಂಗಳೂರು ಗ್ರಾಮಾಂತರ MP ಚುನಾವಣೆ ಅವ್ರ ನೆಂಟ್ರೆ
ಅವ್ರ ಮನೆಯವರೆ. ಆಮೇಲೆ ಚನ್ನಪಟ್ಟಣ ಕ್ಷೇತ್ರ ಬಂತು ಅಂದ್ರೆ ಅವ್ರ ಮನೆಯವರೆ, ರಾಮನಗರ ಕ್ಷೇತ್ರ ಬಂತು ಅಂದ್ರೆ ಅವ್ರ ಮನೆಯವರೆ. ನೋಡಿ ಎಷ್ಟು ರೀ, ಒಟ್ಟು 25 ಜನ ರೆಡಿಯಾಗಿ ನಿಂತಿದ್ದಾರೆ. ಓಕೆ ನೋಡಿ, ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡಿ. ಪ್ರಶಾಂತಿ ಅವರೇ, ಎಲ್ಲ ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೇವೆ, ಇದು ನಿಮ್ಮ ಸಮಯ. ನಾನು ಮಾತಾಡ್ಬೇಕಾದ್ರೆ ಅವರು ಮಾತಾಡದೆ ಇದ್ರೆ ಒಳ್ಳೇದು ಅಂತ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಈಗ ಅವರಿಗೆ ಲಿಸ್ಟ್ ಪ್ರಶಾಂತಿ ಅವರೇ, ನೆಟ್ವರ್ಕ್ ಇಲ್ವಲ್ಲ, ನಿಮ್ಮ ಆಡಿಯೋ ನನಗೆ ಕೇಳಿಸ್ಲಿಲ್ಲ. ಕ್ಯಾನ್ ಯು ರಿಪೀಟ್? ಓಕೆ, ಈಗ ಕೇಳಿಸ್ತಾ ಇದೆಯಾ? ಎಸ್, ಈಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇತ್ತು, ಹೋಯ್ತು. ಹೌದಾ, ಈಗ ನೋಡಿ ಕೇಳಿಸ್ತಾ ಇದೆ, ನೋಡೋಣ, ಕಂಟಿನ್ಯೂ ಮಾಡಿ. ಓಕೆ ಓಕೆ, ಫಸ್ಟ್ ಆಫ್ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಪ್ರಶಾಂತಿ ಅವರೇ, ಬರ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ. ಅರುಣ್ ಸೆಟ್ ಅವರೇ, ಕುಮಾರ್ ಅವರು ಕಾಂಗ್ರೆಸ್ ವಕ್ತಾರರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಏನು ಅಂತ ಹೇಳಿದ್ರೆ, ಪ್ರತಿಷ್ಠೆ ನಮಗಲ್ಲ, 135+ ಇದ್ದೀವಿ ನಾವು, ಗೆದ್ರು ಸೋತರು ವ್ಯತ್ಯಾಸ ಇಲ್ಲ, ಆದರೂ ಕೂಡ ಜನಪರ ಕೆಲಸವನ್ನು ಮಾಡಿರೋದ್ರಿಂದಾಗಿ ಜನ ನಮ್ಮ ಕೈ ಹಿಡಿತಾರೆ ಅನ್ನುವಂಥ ವಿಶ್ವಾಸ ಒಂದು ಕಡೆ. ಆದರೆ ಮುಖ್ಯಮಂತ್ರಿಗಳಾಗಿದ್ದವರಿಂದ ತೆರವಾದಂಥ ಕ್ಷೇತ್ರ ಅದು. ಬಸವರಾಜ ಬೊಮ್ಮಾಯಿ ಅಂತಂದ್ರು, ಕುಮಾರಸ್ವಾಮಿ ಅಂದರು, ಮಾಜಿ ಮುಖ್ಯಮಂತ್ರಿಗಳು, ಅವರಿಗೆ ಪ್ರತಿಷ್ಠೆ ಇದು ಅಂತಿದ್ದಾರೆ. ಹಾಗಾದರೆ ಅರ್ಧ ಅವರು ಸೋತಿದ್ದಾರೆ ಅಂತ ಆಯ್ತು. ಹೇಗಿದು, ಗೆದ್ರು ಸೋತರು ಅವರಿಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರೆ ಅವರು ಸೋಲು ಈ ಹೆದರಿಕೆ ಇರ್ಲೇಬೇಕು. ಮತ್ತೆ ಹೆದರಿಕೆ ಇರ್ಬೇಕು ಯಾಕೆ, ಇಲ್ಲಿ ಈವಾಗ್ಲೇ ವಾಲ್ಮೀಕಿಯನ್ನು ಉದ್ಧಾರ ಮಾಡಿದ್ದಾರೆ, ಮೋಡಾದಲ್ಲಿ ಉದ್ಧಾರ ಮಾಡಿ. ಓಕೆ ಅರುಣ್ ಅವರು, ಆಕ್ಚುಲಿ ನಿಮ್ಮ ಧ್ವನಿನೂ ಈ ರೀತಿಯಾಗಿ ಅವರು ಓಟನ್ನು ಪಡೆದುಕೊಂಡು ಹೋಗ್ಬೇಕು, ಅದರ ಮುಖಾಂತರ ಓಟ್ ಬ್ಯಾಂಕ್. ಆದ್ರೆ ಇವತ್ತು ಸ್ವಲ್ಪ ಜನ ಟರ್ನ್ ಆಗ್ಬಿಟ್ಟಿದ್ದಾರೆ. ಇವರ ಮಾತು, ಇವರ ಸ್ವಾಮೀಜಿ ಅವರು ಇರ್ಬಹುದು, ರಸ್ತೆಗಳದವರಿರ್ಬಹುದು, ಕೇಳ್ತಾ ಇಲ್ಲ. ಗ್ಯಾರಂಟಿ ಬಿಡಿ, ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಇವರಿಗೆ ಕೊಡಬೇಕಾದಂತಹ ಗ್ಯಾರಂಟಿಗಳು ಅವು ಅರುಣ್ ಅವ್ರೆ, ಆಕ್ಚುಲಿ ನೀವು ಮಾತಾಡಿರೋದು ನನಗೆ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇದೆ ಅಂತ ಸಾರ್ಟ್ ಔಟ್ ಮಾಡ್ಕೊಂಡು ನಿಮ್ಮನ್ನು ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಪ್ರಶಾಂತಿ ಅವರು ಮತ್ತು ಅರುಣ್ ಅವರು ಇಬ್ಬರಿಗೂ ಕೂಡ. ಸೊ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಎ ಪಿ ವಕ್ತಾರರಾಗಿರುವಂಥ ಕೇಶವ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ನಮಸ್ಕಾರ. ಸೊ ನಾವು ಹಲವಾರು ದಿವಸಗಳಿಂದ ಈ ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಿಶೇಷವಾಗಿ ಇವತ್ತು ಆಡಿಯೋ ಪಾಲಿಟಿಕ್ಸ್. ಕುಮಾರಸ್ವಾಮಿ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು, ಯಾವುದೋ ಒಂದು ಹಳೆ ಆಡಿಯೋ ಇಟ್ಕೊಂಡಿದ್ದಾರೆ, ಮದ್ದೂರು ಕ್ಷೇತ್ರದ ಬಗ್ಗೆ ಮಾತಾಡದೆ ಅದನ್ನು ಎಡಿಟ್ ಮಾಡಿ ಪ್ಲೇ ಮಾಡ್ತಾರೆ ಅಂದರೆ ಇದಕ್ಕೆ ಏನು ಮಾಡಬೇಕು ಅಂತ ನನಗೆ ಆಶ್ಚರ್ಯ ಆಗೋದು. ಮತ ಕೇಳೋ ಸಂದರ್ಭದಲ್ಲಿ ಈಗ ನಾವು ಸ್ಕೂಲಲ್ಲಿ ಎಲೆಕ್ಷನ್ ಥರ ಅಂದರೆ ಎಲೆಕ್ಷನ್ ನಾಲೆಜ್ ಬರಬೇಕು ಅಂಥೇಳಿ ನಮ್ಮ ಟೀಚರ್ಸ್ ಎಲ್ಲ ಎಲೆಕ್ಷನ್ ಅಂದ್ರೇನು, ಸಭಾಪತಿ ಅಂದ್ರೇನು, ಪ್ರಧಾನಮಂತ್ರಿ ಏನು, ಈ ಥರದ್ದೊಂದು ರೊಟೀನ್ ಮಾಡಿಸಿದ್ರು. ಅವಾಗೆಲ್ಲ ನಮಗೆ ಒಳ್ಳೆ ಮೌಲ್ಯಗಳನ್ನು ತಿಳಿಸಿ ಮತ ಕೇಳೋದ್ರ ಬಗ್ಗೆ ಒಂದು ಪ್ರಜ್ಞೆಯನ್ನು ಮೂಡಿಸಿದ್ರು. ಬಟ್ ಇವತ್ತಿನ ರಾಜಕಾರಣ ನೋಡ್ತಾ ಇದ್ರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ವಾಕ್ಸಮರ ಕೇಳಿದ್ದಾರೆ, ಏನೋ ಆಡಿಯೋಗಳನ್ನು ಬಿಡ್ತಾರೆ, ಅದನ್ನು ಎಲ್ಲ ಬೇಕಲ್ಲೇ ಕಟ್ ಮಾಡ್ತಾರೆ, ಅದು ಕಾಂಗ್ರೆಸ್ನವರಾಗಿರ್ಬೋದು ಜೆ ಡಿ ಎಸ್ನವ್ರು, ಎಲ್ಲಿ ಹೋಗ್ತಿದೆ ನಮ್ಮ ರಾಜಕಾರಣ, ಇದೆಲ್ಲ ಸರಿನಾ, ಇದನ್ನು ಜನ ಹೆಂಗೆ ಪರಿಗಣಿಸ್ತಾರೆ ಅಂತ ನೋಡಿ. ಇವತ್ತಿನ ದಿವಸ ಈ ಉಪಚುನಾವಣೆಯಲ್ಲಿ ನಡೀತಾ ಇರೋವಂಥ ಒಂದು ಪ್ರಚಾರಗಳು ನೋಡ್ತಿದ್ರೆ ಬಹಳ ಅಸಹ್ಯ ಅನ್ಸುತ್ತೆ. ಯಾಕಂತಂದ್ರೆ ಇವರು ಮತ ಕೇಳಲಿಕ್ಕೋಸ್ಕರ, ಚುನಾವಣೆ ಗೆಲ್ಲಿಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಇಳಿದು ಬಿಡ್ತಾರ ಅನ್ನೋದೊಂದು ಜನ ನೋಡಿ ನಿರಾಸೆ ಆಗ್ಬಿಟ್ಟಿದ್ದಾರೆ ಇವರಿಂದ. ನೋಡಿ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೋಡಿ 2020 ದೆಹಲಿ ವಿಧಾನಸಭಾ ಚುನಾವಣೆಗೆ ಹೋಗೋಣ ನಾನು. ಆವಾಗ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ಅವರು ಪ್ರಚಾರಕ್ಕೆ ಅಂತ ಪ್ರಚಾರಕ್ಕೆ ಹೋದಾಗ ಏನು ಹೇಳಿದ್ರು, ಕಳೆದ 5 ನಾನು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ಆಮ್ ಆದ್ಮಿ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ರಿ ನೀವು, ನಾವು ನಿಮ್ಮ ಸಾಕಷ್ಟು ನಮ್ಮ ಕೈಲಾದಷ್ಟು ನಾವು ನಿಮ್ಮ ಸೇವೆ ಮಾಡಿದ್ದೀವಿ, ಈ 5 ನಿಮ್ಮ ನಮ್ಮ ಆಡಳಿತ ನಿಮ್ಗೆ ಸಮಾಧಾನ ತಂದಿದ್ದರೆ, ನಾವು ಕೆಲಸ ಮಾಡಿದರೆ ನಿಮ್ಗೆ ಸಮಾಧಾನ ತಂದಿದ್ರೆ ಮತ್ತೆ ನಮ್ಗೆ ಓಟ್ ಹಾಕಿ ಇನ್ನೂ ಅಷ್ಟು ಹುಮ್ಮಸ್ಸಿನಿಂದ ಮತ್ತೆ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಬೇಡ ಅಂತ ಹೇಳಿ ಡೈರೆಕ್ಟಾಗಿ ಹೇಳಿದ್ರು. ಈ ಮಾತು ಅದಾಗಿದ್ದಾದ್ಮೇಲೆ ಜನ 70 ಸೀಟ್ ಕೊಟ್ಟು ಆಮ್ ಆದ್ಮಿ ಪಾರ್ಟಿನ ಗೆಲ್ಲಿಸಿದ್ರು, ಮತ್ತೆ 5 ಆಮ್ ಆದ್ಮಿ ಪಾರ್ಟಿ ಅಧಿಕಾರ ಬಂತು. ಈ ಒಂದು ಮಾತು ಹೇಳೋ ಧೈರ್ಯ ಈ ಪಕ್ಷಗಳಿಗೆ ಯಾರಿಗಾದ್ರೂ ಇದೆಯಾ? ನಾನು ಚಾಲೆಂಜ್ ಮಾಡಿ ಕೇಳ್ತೀನಿ, ಯಾರಿಗೂ ಇಲ್ಲ. ಮತ್ತೆ ಅದಾಗಿದ್ದಾದ್ಮೇಲೆ ಈ ಕುಮಾರಸ್ವಾಮಿ ಅವ್ರ ಮಗನ
ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡ್ತಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಇಲ್ಲ ಈ ಪಕ್ಷಗಳಲ್ಲಿ, ಯಾವ ಪಕ್ಷಕ್ಕೂ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಅವ್ರ ಮಗನ ನಿಲ್ಲಿಸಿದ್ದಾರೆ, ಅಲ್ಲಲ್ಲಿ ತುಕಾರಾಮ್ ಅವರು ಹೆಂಡತಿ ಕೊಟ್ಟಿದ್ದಾರೆ ಟಿಕೆಟು, ಬಿಜೆಪಿನವರು ಅಲ್ಲಿ ಬೊಮ್ಮಯ್ಯ ಅವ್ರ ಮಗನ ಕೊಟ್ಟಿದ್ದಾರೆ. ಈ ಕುಟುಂಬ ರಾಜಕಾರಣದ ಬಗ್ಗೆ ಯಾಕೆ ಟೀಕೆ ಮಾಡ್ತೀರಾ? ಟೀಕೆ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಇಲ್ಲಿ. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಾದೇಶಿಕ ಪಕ್ಷಗಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಜನತಾ ದಳ ಇದೆ, ಇದೇ ಪಕ್ಕದ ತಮಿಳುನಾಡಲ್ಲಿ ನೋಡ್ಕೊಂಡ್ರೆ ಡಿ ಎಂ ಕೆ ಇದೆ, ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸಮಾಜವಾದಿ ಪಕ್ಷ ಇದೆ, ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಇದೆ. ಇವೆಲ್ಲ ಪ್ರಾದೇಶಿಕ ಪಕ್ಷಗಳು ನೋಡ್ಕೊಂಬಡಿ, ಎಲ್ಲಾನು ಅಷ್ಟೇ. ಕುಟುಂಬಗಳಲ್ಲಿ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ರು, ಅದಾಗಿದ್ದಾದ್ಮೇಲೆ ಮಗನ್ ಬೆಳೆಸ್ಕೊಂಬಂದ್ರು. ಯಾವುದೇ ರಾಜ್ಯಕ್ಕೂ ಇತ್ತೀಚೆಗೆ ಚುನಾವಣೆಯಲ್ಲಿ ಸೋತಂತ ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್, ಅವ್ರ ತಂದೆ ಬಿಜು ಪಟ್ನಾಯಕ್ ಅವರು ಮುಖ್ಯಮಂತ್ರಿ ಆಗಿದ್ರು, ಅದಾಗಿದ್ದಾದ್ಮೇಲೆ ಅವ್ರ ಮುಖ್ಯ. ಯಾವ ಪ್ರಾದೇಶಿಕ ಪಕ್ಷಗಳು ಅವ್ರ ಕುಟುಂಬನ ಬೆಳೆಸ್ಕೊಂಡು ಹೋಗ್ತವೆ? ಪ್ರಾದೇಶಿಕ ಪಕ್ಷಗಳಲ್ಲಿ ಕುಟುಂಬಗಳಲ್ಲಿ ಲೀಡರ್ಗಳು ಇಲ್ಲದೆ ಇರೋದು ಆಗಿರೋದು ಎರಡೇ ಪಕ್ಷಗಳು, ಒಂದೇನು ಮೂರು ಪಕ್ಷಗಳು ಹೇಳಬೇಕು. ಯಾಕಂತಂದ್ರೆ ಎ ಡಿ ಎಂ ಕೆ ಅಲ್ಲಿ ಅಲ್ಲಿಗೆ ಅವ್ರ ಕುಟುಂಬ ಇರಲಿಲ್ಲ, ವೈಯಕ್ತಿಕವಾಗಿ ಜಯಲಲಿತಾ ಅವ್ರಿಗೆ ಅವ್ರಿಗೆ ಯಾರು ಸಕ್ಸಸರ್ ಇಲ್ಲ, ಅಲ್ಲಿ ಮಾಯಾವತಿ ಅವ್ರಿಗೂ ಸಕ್ಸಸ್ ಇರಲಿಲ್ಲ, ಮತ್ತೆ ಮುಂದಕ್ಕೆ ಮಮತಾ ಬ್ಯಾನರ್ಜಿ ಅವ್ರ ಪರಿಸ್ಥಿತಿನೂ ಅದೇ ಆಗುತ್ತೆ. ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ಕುಟುಂಬ ಸೀಮಿತ ಪಕ್ಷಗಳಾಗಿ ಈ ದೇಶದಲ್ಲಿ ಇತಿಹಾಸದಲ್ಲಿ ನಡ್ಕೊಂಡ್ಬಂದಿದೆ, ಮುಂದಕ್ಕೂ ಹಾಗೆ ನಡ್ಕೊಂಡು ಹೋಗ್ತವೆ. ಅದು ಜನ ನಿರ್ಧಾರ ಮಾಡಬೇಕಾಗುತ್ತೆ. ಈ ಪಕ್ಷಗಳು ಬೇರೆ ರಾಜಕೀಯ ರಾಷ್ಟ್ರೀಯ ಪಕ್ಷಗಳು ನಿರ್ಧಾರ ಮಾಡೋದಲ್ಲ. ಈ ಹೇಳ್ತಾ ಬರ್ತವೆ ಅರ್ಥೆ, ಆದರೆ ಇವು ಯಾರೂ ಪಾಲಿಸಲ್ಲ. ಎಲ್ಲ ಬಂದಾಗ ತಮ್ಮ ತಮ್ಮ ಮಕ್ಕಳಿಗೆನೆ. ಕಾಂಗ್ರೆಸ್ನವ್ರದ್ದು ಒಂದು ಲಿಸ್ಟ್ ತೆಗೆಯೋಣ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಜನ ಮಂತ್ರಿಗಳು ಎಂ ಎಲ್ ಎಗಳವರು ಮಕ್ಕಳಿಗೆ ಕೊಟ್ಟಿದ್ರು, ಯಾಕೆ ಅದು ಕುಟುಂಬ ರಾಜಕಾರಣ ಅಲ್ವಾ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟು ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ, ಅವ್ರ ಮಗ ಇವತ್ತಿನ ದಿವಸ ಮಿನಿಸ್ಟರ್ ಆಗಿರ್ಬೇಕಾ? ಸಿದ್ದರಾಮಯ್ಯ ಅವರು ಅವ್ರ ಮಗನ ನಿಲ್ಸಿರ್ಲಿಲ್ವಾ? ಯಾರು ರಾಜಕಾರಣ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ? ನೈತಿಕತೆ ಇವ್ರಿಗೆ ಯಾರಿಗೂ ಇಲ್ಲ. ಮತ್ತೆ ಇದ್ರಲ್ಲಿ ಚುನಾವಣಾ ಭಾಷೆ ಆಡಿಯೋಗಳು ಬಿಡ್ತಾ ಇರೋದು, ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು, ಏನು ಮಾಡ್ತಾ ಇದ್ದೀರಾ ನೀವು? ಇವಾಗ ನಿನ್ನೆ ಭಾಷಣದಲ್ಲಿ ಹೇಳಬೇಕಾದ್ರೆ ಇವರು ಈ ನಾಯಕರುಗಳು ಏನು ಮಾತಾಡ್ತೀರೋ ಸ್ವಲ್ಪ ಗಮನ ಇಟ್ಟು ಕೇಳಬೇಕಾಗ್ತದೆ. ಇವತ್ತು ನೀವು ನೋಡಿದಿರಲ್ಲ, ಶಿವಾನಂದ ಪಾಟೀಲ್ ಅವರು ಚುನಾವಣಾ ಪ್ರಚಾರ ಭಾಷಣ ಮಾಡ್ತಾರೆ, ಚುನಾವಣಾ ಪ್ರಚಾರ ಭಾಷಣ ಮಾಡಿ ಶುರು ಮಾಡಿ ಮಾಡ್ತಾ ಇದ್ದಬೇಕಾದ್ರೆ ಹೆಣ್ಮಕ್ಳು ಎದ್ದೋಗ್ತಾ ಇದ್ರು. ಏನು ಹೇಳಿದ್ರು ಅವರು, ಎದ್ದೋಗ್ಬೇಡಿ ನನ್ನ ಭಾಷಣ ಕೇಳಿ, ನೀವು ಹೆಣ್ಮಕ್ಳು ನೀವು ಎದ್ದೋಗ್ಬಿಟ್ರೆ ಪೆನ್ಷನ್ ನಿಲ್ದು ಬಿಡುತ್ತದೆ, ಅಂದರೆ ಬ್ಲ್ಯಾಕ್ ಮೇಲಿಂಗ್, ಪೆನ್ಷನ್ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಇದೆ ಇವರು. ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಏನಂದ್ರೆ ಯೋಗೇಶ್ವರ ಅವ್ರು ಗೆದ್ದು ಬಂದರೆ ನಮ್ಮ ಪಕ್ಷಕ್ಕೆ ಬಲ ಬರುತ್ತೆ. ಅಂದರೆ ಇವ್ರ ಪಕ್ಷದಲ್ಲಿ ಬಲ ಇಲ್ವೋ ಇವತ್ತಿನ ದಿವಸ? 135 ಜನ ಇದ್ರೆ ಪಕ್ಷದಲ್ಲಿ ಬಲ ಇಲ್ವಾ? ಯೋಗೇಶ್ವರ ಒಬ್ರು ಬಂದರೆ ಬಲನ? ಅದು ಯೋಗೇಶ್ವರ್ ಯಾರು ಆ ಪಕ್ಷದಿಂದ ಇವತ್ತಿನ ದಿವಸ ಇವ್ರು ಕ್ಯಾಂಡಿಡೇಟ್ ಇಲ್ದಂಗೆ ಅಲ್ಲಿಂದ ಇಲ್ಲಿಗೆ ಹೈಜಾಕ್ ಮಾಡ್ಕೊಂಬಂದು ಅವ್ರನ್ನ ತಗೊಂಬಂದು ನಿಲ್ಸಿಕೊಂಡ್ರು ಅವರು? ಅಂದರೆ ಇದು ನಮ್ಮ ಪ್ರತಿಷ್ಠೆ ಅಲ್ಲ ಅವ್ರ ಪ್ರತಿಷ್ಠೆ ಅಂತ. ಇದು ಪ್ರತಿಷ್ಠೆ ಅಲ್ಲದೆ ಇದ್ದರೆ ಲೋಕಸಭಾ ಚುನಾವಣೆ ಆಗಿದ ತಕ್ಷಣನೇ 4-5 ತಿಂಗಳಿಂದನೇ ಡಿ ಕೆ ಶಿವಕುಮಾರ್ ಅವರು ಯಾಕೆ ಚನ್ನಪಟ್ಟಣದಲ್ಲಿ ಹೋಗಿ ಪ್ರಚಾರ ಶುರು ಮಾಡಿದ್ರು? ಬೇರೆ ಪಕ್ಷಗಳೆಲ್ಲ ಯಾವಾಗ ಶುರು ಮಾಡಿದ್ರು ಅದೆಲ್ಲ ನಾವು ನೋಡ್ತೀವಿ. ಆದರೆ ಮೊಟ್ಟ ಮೊದಲನೇದಾಗಿ ಲೋಕಸಭಾ ಚುನಾವಣೆ ಆಗಿದ ತಕ್ಷಣ ನಾನೇ ಕ್ಯಾಂಡಿಡೇಟು ಅಂತ ಹೇಳಿ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರು. ಯಾಕೆ ಅವ್ರ ಪ್ರತಿಷ್ಠೆ ಆಗಿರಲಿಲ್ವ? ಅವ್ರಿಗೆಲ್ಲೋ ಒಂದು ಕಡೆ ತನ್ನ ತಮ್ಮನ ಸೋಲಿಗೆ ಕುಮಾರಸ್ವಾಮಿ ಅವರೇ ಕಾರಣ ಅನ್ನೋ ಒಂದು ನೆಪ ಹೇಳ್ಕೊಂಡು ಏನಾದರೂ ಮಾಡಿ ಇಲ್ಲಿ ಇದನ್ನು ಇಲ್ಲಿ ಚನ್ನಪಟ್ಟಣದಲ್ಲಿ ನಾವು ಸೋತು ನಾವು ಗೆದ್ದು ಕುಮಾರಸ್ವಾಮಿ ಅವ್ರ ಬುದ್ಧಿ ಕಲಿಸಬೇಕು ಅಂತ 4-5 ತಿಂಗಳಿಂದನೇ ಯೋಜನೆ ಹಾಕೊಂಡಿದ್ದಾರೆ. ಬಟ್ ಏನ್ ವಿಸಿಬಲ್ ಅಂದ್ರೆ ಇದು ಎರಡು ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ ಅನ್ನೋದು ವಿಸಿಬಲ್ ಆಗ್ತಾ ಇದೆ. ಹೌದು ಹೌದು, ಯಾಕಂತಂದ್ರೆ ಈಗ ಇಲ್ಲಿ ಕುಮಾರಸ್ವಾಮಿ ಅವ್ರ ಮಗ ಈಗಾಗಲೇ 2 ಸೋತೋಗಿದ್ದಾರೆ, 3 ಅದು ಅವ್ರ ಪ್ರತಿಷ್ಠೆ ಆಗೋಗಿದೆ. ಮತ್ತೆ ಯೋಗೇಶ್ವರ ಅವರು ಈಗಾಗಲೇ 2 ಅವರು ಸೋತಿದ್ದಾರೆ, ಹಿಂದೆ ಶಾಸಕರಾಗಿದ್ದಾರಾದ್ರೂ ಆಗಿದ್ರು 2 ಸತತವಾಗಿ ಸೋತಿದ್ದಾರೆ, ಇವಾಗ ಅವ್ರಿಗೂ ಅದು ಪ್ರತಿಷ್ಠೆ. ಇನ್ನೊಂದೇ ಯೋಗೇಶ್ವರ್ಗೆ ಇದು ಅಳಿವು ಉಳಿವಿನ ಪ್ರಶ್ನೆ. ಇದು ಈ ಚುನಾವಣೆ ಸೋತ್ರೆ ಕಾಂಗ್ರೆಸ್ಗೆ ಏನಂತ ವ್ಯತ್ಯಾಸ ಆಗಲ್ಲ, ಅವ್ರ ಸರ್ಕಾರ ಹಂಗೆ ಇದೆ. ಆಮೇಲೆ ಅವ್ರು ಸುಲಭವಾಗಿ ನೋಡಿ ಜೆ ಡಿ ಎಸ್ ನ ಸೀಟು ಅವ್ರು ಉಳಿಸ್ಕೊಂಡ್ರು ಅಂತೇಳಿ ಅವ್ರು ಜಾರ್ಕೊಂಡು ಹೋಗ್ಬಿಡ್ತಾರೆ. ಮೂಲೆ ಗುಂಪಾಗೋದು ಸಿಪಿ ಯೋಗೇಶ್ವರ್, ಅವ್ರಿಗೆ ಅದು ಪ್ರತಿಷ್ಠೆ ಕಣ ಆಗೋಗ್ಬಿಟ್ಟಿದೆ. ಮತ್ತೆ ಸಂಡೂರಿನಲ್ಲಿ ಈ ತುಕಾರಾಮ್ ಅವರು ಇಷ್ಟು ವರ್ಷದಿಂದ 5 ಎಂ ಎಲ್ ಎ ಆಗಿ ಬಂದಿದ್ದಾರಲ್ವಾ, ಅವ್ರು ಹೇಳಿ ನಾನು ಕೆಲಸ ಮಾಡಿದ ನಿಮ್ಗೆ ಸಮಾಧಾನ ಆಗಿದೆ, ನಮ್ಮ ಹೆಂಡತಿಗೆ ಓಟ್ ಹಾಕಿ ನಮ್ಮ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ನೋಡೋಣ, ಆ ಧೈರ್ಯ ಇಲ್ಲ ಅವ್ರಿಗೆ. ಮತ್ತೆ ಇನ್ನೊಂದೇನಂತಂದ್ರೆ ಈ ಸಂಡೂರಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಷ್ಠೆ ಏನಕ್ಕಾಗಿದೆ ಅಂತಂದ್ರೆ, ವಾಲ್ಮೀಕಿ ಹಗರಣದಲ್ಲಿ ಎಸ್ಟಿ ಸಮುದಾಯದವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಅವರು ಲೂಟಿ ಹೊಡೆದಿದ್ದಾರೆ. ಕಳೆದ ವರ್ಷ 2023-24 ಸಾಲಿನಲ್ಲಿ ಪಾಸ್ ಆಗಿರೋ ಮಕ್ಕಳಿಗೆ ಕಳೆದ ವರ್ಷದ ಇನ್ನೂ ಪ್ರೈಸ್ ಮನಿ ಕೊಟ್ಟಿಲ್ಲ, ಪಿ ಯು ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಅವ್ರು ಆ ಮಕ್ಕಳಿಗೆ ಒಂದು ಈಗಾಗಲೇ ಸೆಕೆಂಡ್ ಇಯರ್ಗೆ ಹೋಗಿದ್ದಾರೆ, ಫಸ್ಟ್ ಇಯರ್ ಸ್ಕಾಲರ್ಶಿಪ್ಪೇ ಬಂದಿಲ್ಲ, ಅವ್ರು ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಎಸ್ ಟಿ ಸಮುದಾಯದ ಶಾಪ ತಟ್ಟೆ ತಟ್ಟುತ್ತೆ, ಆ ಸಂಡೂರಿನಲ್ಲಿ ಅವ್ರು ಕಳ್ಕೊಳ್ಳೋ ಸಾಧ್ಯ
ಸಾಧ್ಯತೆಗಳು ಜಾಸ್ತಿ ಇದಾವೆ ಹಾಗಾಗಿ ಅವ್ರಿಗೆ ಭಯ ಆಗಿದೆ ಮತ್ತೆ ಶಿಗ್ಗಾವಿ ಬಗ್ಗೆ ಬಿಜೆಪಿನವರು ಅವ್ರ ಸೀಟ್ ಅವ್ರು ಉಳಿಸ್ಕೊತಾರೆ ಅನ್ನೋದು ಕಾಂಗ್ರೆಸ್ನವ್ರಿಗೂ ಆಲ್ಮೋಸ್ಟ್ ಗೊತ್ತಾಗಿದೆ ಅವರು ಅಲ್ಲಿ ನೋಡಿದ್ವಿ ನಾವು ಅಷ್ಟೇ ಎರಡು ದಿವಸ ಇದ್ರು ಮುಖ್ಯಮಂತ್ರಿ ಎರಡು ದಿವಸ ಇದ್ರು ಅದು ಟೋಕನ್ ಪ್ರೆಸೆನ್ಸ್ ಅಷ್ಟೇ ಕಾರಣ ಇನ್ನೊಂದು ಹೇಳ್ತೇನೆ ಏನಂತಂದ್ರೆ ನೋಡಿ ಅಲ್ಲಿ ಅಲ್ಲಿ ಬಂಡಾಯ ಕೂಡ ನೋಡಿದ್ವಿ ನಾವು ಈ ಹಿಂದೆ ಸೋತಿರೋ ಅವನೇ ಅಲ್ಲಿ ಅವರ ಅಲ್ಲಿ ಲೋಕಲ್ ಸಮಸ್ಯೆಗಳು ಸಾಕಷ್ಟು ಇದಾವೆ ಹಾಗಾಗಿ ಶಿಗ್ಗಾವಿ ಏನು ಕಾಂಗ್ರೆಸ್ ಅಷ್ಟು ನೋಡ್ಕೋತಾ ಇಲ್ಲ ಬಟ್ ಏನಂದ್ರೆ ಸಂಡೂರು ಒಂದು ಪ್ರತಿಷ್ಠೆಯಾಗಿ ತಗೊಂಡಿದೆ ಮತ್ತೆ ಇನ್ನೊಂದು ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರು ವೈಯಕ್ತಿಕ ಹೋರಾಟ ಏನಿದೆ ಕುಮಾರಸ್ವಾಮಿ ಅವರ ಮೇಲೆ ಅದಕ್ಕೋಸ್ಕರ ಚನ್ನಪಟ್ಟಣನ ಅವರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ನೋಡೋಣ ಅಷ್ಟೇ. ಶಿಗ್ಗಾವಿ ಬಗ್ಗೆ ನಾವು ಡ್ರಾಪ್ ಮಾಡಿದ್ವಿ ಲಾಸ್ಟ್, ಅದೊಂದು ಕ್ಲಾರಿಟಿ ಕೊಡಿ. ಲಾಸ್ಟ್ ನೀವು ತುಂಬ ಪ್ರವೋಕಿಂಗ್ ಆಗಿತ್ತು ಯಾಕೆ ಜೆ ಡಿ ಎಸ್ನವ್ರಿಗೆ ಅಂದರೆ ನೀವು ಕುಟುಂಬ ರಾಜಕಾರಣದ ಜಾಸ್ತಿ ಉಲ್ಲೇಖ ಮಾಡಿದ್ರಿಂದಾಗಿ. ಕೇಶವ್ ಅವರು ಹೇಳ್ದಂಗೆ ಅನ್ನಪೂರ್ಣ ತುಕಾರಾಮ್ ಅವರಿದ್ದರೆ ಅವರು ನಿಷ್ಠಾವಂತ ಕಾರ್ಯಕರ್ತರ ಕುಟುಂಬದಿಂದ ಬಂದ ಹೆಣ್ಣುಮಗಳು ಅಂತ ನಿಮಗೆ ಕಾಣುತ್ತೆ. ಅದೇ ಜೆ ಡಿ ಎಸ್ನಿಂದಾಗ ಕುಟುಂಬ ರಾಜಕಾರಣ ಅಥವಾ ಬಿ ಜೆ ಪಿದು ಕುಟುಂಬ ರಾಜಕಾರಣ ಅಂತ ಉಲ್ಲೇಖ ಮಾಡ್ತಿರಲ್ಲ ಅಲ್ಲಿ, ಅದು ನಿಮ್ಗೆ ಸರಿ ಅನ್ಸುತ್ತೆ ಅಂತ ಸ್ವಲ್ಪ ವ್ಯತ್ಯಾಸಗಳನ್ನು ನೋಡಬೇಕು. ನನ್ನ ಕುಟುಂಬದಲ್ಲಿ ನಾನು ನನ್ನ ಮಗ ಅಥವಾ ನನ್ನ ಹೆಂಡತಿ ರಾಜಕಾರಣಕ್ಕೆ ಬಂದಿದ್ದರೆ ಓಕೆ ಓಕೆ ಅನ್ನೋಣ. ಯಾಕೆಂದರೆ ಈ ಭಾರತ ದೇಶದ ಪಾರಂಪರಿಕ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಎಲ್ಲ ರಾಜ ಮಹಾರಾಜರುಗಳು ಆಡಳಿತ ನಡೆಸೋ ಸಂದರ್ಭದಲ್ಲಿ ಯಾರು ಆಡಳಿತ ನಡೆಸ್ತಿದ್ರು? ಆ ಜೀನು, ಈ ಭಾರತ ದೇಶದ ಜೀನು. ನಾನು ಹೇಳ್ತಾ ಇರೋದು ಅದಲ್ಲ, ಒಂದೇ ಕುಟುಂಬದವರು 20 ಜನರು ಇರೋದಿದೆಯಲ್ಲ ಅದನ್ನ ನಾನು ಹೇಳ್ತಾ ಇರೋದು. ಕಾರ್ಯಕರ್ತರ ನಿರ್ಲಕ್ಷಿಸಿ ನನ್ನಂತ ಪ್ರಾಮಾಣಿಕ ಕಾರ್ಯಕರ್ತರನ್ನು ಅಲ್ಲಿ ಸರಿಯಾಗಿ ಬಳಸ್ಕೊಳ್ಳಲ್ಲ, ಉಪಯೋಗಿಸ್ಕೋತಾರೆ ಅಷ್ಟೇ. ರಾಜಕಾರಣದ ಯಾವುದೇ ಮೆಟಲ್ಗಳನ್ನು ಅಧಿಕಾರ ರಾಜಕಾರಣಕ್ಕೆ ಯಾವುದೇ ಕಾರ್ಯಕರ್ತರಿಗೆ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸುತಾರಾಮ್. ಅವ್ರು ಒಂದೇ ಕಾನ್ಸಂಟ್ರೇಟ್ ಮಾಡೋದು MLA, ಅದು ಅವ್ರ ಕೂಟ, ಫ್ಯಾಮಿಲಿಯ ಕೂಟ. ಯಾರು ಪರವಾಗಿ ಹೋಗಿ ಚುನಾವಣೆ ಪ್ರಚಾರ ನಾಳೆ ಬೆಳಗ್ಗೆ ಮಾಡಬೇಕು ಅಂತ ಕೂಟ ಹೇಳುತ್ತೋ ಆ ಕ್ಯಾಂಡಿಡೇಟ್ ಪರವಾಗಿ ಮಾತ್ರ ಹೋಗ್ತಾರೆ ಅವರು. ಇದನ್ನ ಅರ್ಥ ಮಾಡ್ಕೋಬೇಕು. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಎಲ್ಲಿದೆ ಪ್ರಶ್ನೆ ಮಾಡ್ಬೇಕಲ್ವಾ? ಯಾಕಿಲ್ಲ ಕೂಟನ್ ಕೇಳ್ಬೇಕಲ್ವಾ? ಕೂಟದವ್ರಿಗೆ ಗೊತ್ತು ಪದ್ಮನಾಭ ನಗರದಲ್ಲಿ ಯಾರು ಪರವಾಗಿದ್ದೀವಿ, ರಾಜಾಜಿನಗರದಲ್ಲಿ ಯಾರು ಪರವಾಗಿದ್ದೀವಿ, ಮಲ್ಲೇಶ್ವರಂ ಯಾರು ಪರ. ಆಯ್ತು, ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ದಯಮಾಡಿ, ತಾವೇ ಒಂದು ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವ್ರ ಬಗ್ಗೆ ಮಾತಾಡಿದಿರಿ, ದಯಮಾಡಿ ಕೇಳಿಸ್ಬೇಕು ಜನರಿಗೆ. ಬದಲಾವಣೆ ಜಗದ ನಿಯಮ. ಒಂದು ನಿಮಿಷ, ಅಯ್ಯೋಯ್ಯೋ, ಏನ್ ಹಂಗೆ ಇರ್ಬೇಕು? ನೀವು ಮಾತ್ರ ಪ್ರಾಮಾಣಿಕರು, ಇನ್ ದೇಶದಲ್ಲಿರೋ ಎಲ್ಲಾ ಪಕ್ಷದಲ್ಲಿರೋ ಕಾರ್ಯಕರ್ತರು ನಾಯಕರುಗಳು ಎಲ್ಲಾ ಪ್ರಾಮಾಣಿಕರು, ನಿಮ್ ಫ್ಯಾಮಿಲಿ ಮಾತ್ರ ಸತ್ಯ ಹರೀಶ್ ಚಂದ್ರನ್ ಮನೆ ಆ ಕಡೆ ರೋಡ್ ಅಲ್ಲಿ ಬಂದವ್ರು ನೀವು, ಇನ್ ಬಿದ್ದವರೆಲ್ಲ ದುರ್ಯೋಧನ ಮನೆ ಪಕ್ಕದಲ್ಲಿ ಬಂದವರು. ಯಡಿಯೂರಪ್ಪನವ್ರು ಹೇಳಿದ್ರಲ್ಲ ಆ ತರ, ನಿಮ್ಮ ನಾಲ್ಗೆ ಎರಡು ಅನ್ನೋದು ಇದೊಂದು ಕೇಳಿಸಿ ಮೇಡಮ್, ಇದನ್ನ ತೋರಿಸ್ಬಿಟ್ಟು ಈ ವಿಡಿಯೋನ. ಓಕೆ, ನಾವು ಹಾಕಿಸ್ತೀವಿ, ರೈಟ್. ದಯಮಾಡಿ ಹಾಕಿಸ್ಬೇಕು ಮೇಡಮ್ ಇದನ್ನ. ಏನ್ ಮಾತಾಡಿದಾರೆ ಅಂತ ಗೊತ್ತಾಗತ್ತಲ್ಲ, ಇವರು ಯಾರ್ಯಾರ ಮುಂದೆ ನಿಂತ್ಕೊಂಡು ಏನೇನ್ ಮಾತಾಡ್ಬೋದು, ಯಾವ್ಯಾವ ಯಾವ್ಯಾವ ಚುನಾವಣೆಯಲ್ಲಿ ಯಾರ್ಯಾರ ವಿರುದ್ಧ ಮಾತಾಡ್ತಾರೆ. ಬಿ ಟೀಮ್ ಅನ್ನೋರ ಬಗ್ಗೆ ಮಾತನಾಡಿದ್ರು, ಇವತ್ತೇನ್ ಮಾತಾಡ್ತಾ ಇದಾರೆ? ಅದೇ ಸ್ಟ್ಯಾಂಡರ್ಡ್ ಹೊಂದಿರಬೇಕು. ಒಂದ್ ನಿಮಿಷ, ಅಧಿಕಾರಕ್ಕೆ ಅಧಿಕಾರ ಬೇಕು ಅಂತಂದ್ರೆ ಇವತ್ತು ಮೇಡಮ್ ನಾನು ಸತತವಾಗಿ ಅಲ್ಲಿ 30-35 ವರ್ಷ ಕೆಲಸ ಮಾಡಿದ್ದೇನೆ. ಒಂದಿನ ಹೇಳ್ತೀರಿ ಇವ್ರನ್ನ ಬೈ ಅಂತ, ಇನ್ನೊಂದಿನ ಹೇಳ್ತೀರಿ ಇವ್ರನ್ನ ಬೈ ಅಂತೀರಾ. ನಿಮ್ಮ ಅಧಿಕಾರಕ್ಕೋಸ್ಕರ ನನಗ್ ನಾಲ್ಗೆ ಇಲ್ವಾ? ನನಗ್ ನಾಲ್ಗೆ ಇಲ್ವಾ? ನೀವು ಬೇಕಾರ ಹಣ ಇದೆ, ಆಸ್ತಿ ಇದೆ, ಅಧಿಕಾರ ಇದೆ, ಗನ್ಮ್ಯಾನ್ ಇದಾರೆ, ಪಿ ಎ ಇದಾರೆ, ಏನ್ ಬೇಕಾದ್ರು ಬದಲಾವಣೆ ಆಗ್ತೀರಿ. ನನ್ನಂತ ಕಾರ್ಯಕರ್ತರು ನಿರುಪದ್ರವಿಗಳು, ನಮ್ಗೆ ಯಾವ ರಕ್ಷಣೆನೂ ಇರಲ್ಲ, ಹಣ ಇರಲ್ಲ, ಆಸ್ತಿ ಇರಲ್ಲ, ಗನ್ಮ್ಯಾನ್ ಇರಲ್ಲ, ಏನಿರಲ್ಲ, ಒಂದಿನ ಈ ಪಕ್ಷ ಬೈ ಅಂತೀರಿ, ಬೈಬಿಟ್ಟಿರ್ತೀವಿ ನೀವು ಇದೀರ ಅನ್ನೋ ಧೈರ್ಯಕ್ಕೆ, ನಾಳೆ ಈ ಪಕ್ಷನೂ ಬೈ ಅಂತೀರಿ. ನಿಮ್ದೇನೋ ನಾಲ್ಗೆ ಅಲ್ಲ ಸ್ವಾಮಿ, ನಾಲ್ಗೆ ಆ ಕಾರಣಕ್ಕೋಸ್ಕರ ಅಲ್ಲಿರೋ ಕಾರ್ಯಕರ್ತರಿಗೆ ಯಾವುದೇ ನಾಲ್ಗೆಯನ್ನ ಉಳಿಯೋದಕ್ಕೆ ಬಿಡೋದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, JDS ಪಕ್ಷ ಫ್ಯಾಮಿಲಿ ಪಕ್ಷ, ಬೇರೆ ಪಕ್ಷದಲ್ಲಿ ಇಡೀ ಕುಟುಂಬವೇ ರಾಜಕಾರಣ ಮಾಡ್ತಾ ಇಲ್ಲ. ಪ್ರಶಾಂತಿ ಅವರೇ ಪ್ಲೀಸ್ ಕಂಟಿನ್ಯೂ. ಕಾಂಗ್ರೆಸ್ ಅವ್ರ ತಟ್ಟೆಲಿ ಹೆಗಣಾನೆ ಬಿದ್ದಿದ್ರೆ, ಕಂಡವ್ರ ತಟ್ಟೆಲಿ ನೊಣ ಹುಡುಕ್ತಾ ಇದಾರಂತೆ. ನಿಮ್ ತಟ್ಟೆಲಿ ಹೆಗಣಾನೆ ಬಿದ್ದಿದೆಯಲ್ರಿ, ನಮ್ಮ ಹತ್ರ ನಮ್ ತಟ್ಟೆಲಿ ನೊಣ ಹುಡ್ಕಕ್ ಬಂದಿದ್ದೀರ? ಯಾವ ನೈತಿಕತೆ ಇದೆ ಅಂತ ನೀವು ನಮ್ ತಟ್ಟೆ ನೆಟ್ವರ್ಕ್ ಬಹಳ ಪ್ರಾಬ್ಲಮ್. ಒಂದ್ ನಿಮಿಷ
ಒಂದ್ ನಿಮಿಷ, ಈಗ ಇವ್ರು ಇಷ್ಟೊಂದು ಹೇಳ್ತಾರಲ್ಲ, ಇವ್ರು ಕೇಂದ್ರದಿಂದನೇ ಬರೋಣ, ಯಾರು ಜವಾಹರ್ಲಾಲ್ ನೆಹರು, ನೆಹರು ಅವ್ರು ಯಾರು, ಇಂದಿರಾ ಗಾಂಧಿ ಯಾರು, ಪ್ರಿಯಾಂಕಾ ಸೋನಿಯಾ ಗಾಂಧಿ ಯಾರು, ರಾಹುಲ್ ರಾಜೀವ್ ಗಾಂಧಿ ಯಾರು, ಸೋನಿಯಾ ಗಾಂಧಿ ಯಾರು, ರಾಹುಲ್ ಗಾಂಧಿ ಯಾರು, ಪ್ರಿಯಾಂಕಾ ವಾಡ್ರಾ ಯಾರು, ವಾಡ್ರಾ ಯಾರು, ಇವರೆಲ್ಲ ಪುಕ್ಸಟ್ಟೆ ಬೇರೆ ಬೇರೆ ಅಪ್ಪ ಅಮ್ಮಂದಿರಿಗೆ ಹುಟ್ಟಿದ ಮಕ್ಕಳು ಅನ್ಸುತ್ತೆ. ಯಾವ ತರ ಬಳಸ್ತಿದ್ದೀರಿ ನಿಮ್ಮ ಜನ, ನಿಮ್ಮ ಪಕ್ಷದ ನಾಯಕರು ಹೇಳ್ಕೊಟ್ರೋದು? ಹೌದು, ನಿಮ್ಮ ಪಕ್ಷದ ನಾಯಕರು ಈ ತರ ಪದ ಬಳಸಿ ಅಂತ ಹೇಳ್ಕೊಂಡಿದ್ದಾರ? ಪ್ರಶಾಂತಿ ಅವರೇ ದಯಮಾಡಿ ನೋಡಿ, ಪ್ರಶಾಂತಿ ಅವರೇ ಆ ಪದ ನಾವು ವಾಪಸ್ ತೆಗೆದುಕೊಳ್ಳಿ, ದಯಮಾಡಿ ನೀವು ವಾಪಸ್ ತೆಗೆದುಕೊಳ್ಳಿ. ನಿಮ್ಗೆ ರಾಜಕೀಯ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ, ನೀವು ಮಾತಾಡುವಾಗ ಪದ ಬಳಕೆಯನ್ನ ಸರಿಯಾಗಿ ಮಾಡಿ. ಈಗ ಅವ್ರದ್ದು ಆಡಿಯೋ ಬರ ವಾಪಸ್ ತೆಗೆದುಕೊಳ್ಳಿ. ಹೇಳಿ ಮೇಡಮ್ ಅವ್ರಿಗೆ, ಪದ ಬಳಕೆಯನ್ನ ಸರಿಯಾಗಿ ಮಾಡಿ. ಇರಿ ಪ್ರಶಾಂತಿ ಅವರೇ, ಬೇರೆ ಅರ್ಥವನ್ನ ಕಲ್ಪಿಸುವಂತಹ ವ್ಯಂಗ್ಯ ಅಸಭ್ಯ ಅಶ್ಲೀಲ ಪದಗಳ ಪ್ರಯೋಗ ಬೇಡ ನೋಡಿ. ಅವರು ಒಂದೇ ಕುಟುಂಬದವರು ಅಂತ ಹೇಳೋದಕ್ಕೂ ಒಂದು ಅರ್ಥ ಇದೆ. ಬೇರೆ ಅಪ್ಪ ಅಂತ ಹೇಳಿದ್ರು ಅಲ್ಲಿ ತಾಯಿನ ನಿಂದನೆ ಮಾಡ್ದಂಗಾಗತ್ತೆ. ಆಯ್ತಾ, ಯಾರಿಗೆ ಹುಟ್ಟಿದವರು ಅಂತ ಹೇಳಿದ್ರೆ ಆ ಹೆಣ್ಮಕ್ಳ, ಭಾರತದ ಹೆಣ್ಮಕ್ಳನ್ನ ತಪ್ಪಾಗಿ ಅರ್ಥೈಸ್ದಂಗಾಗತ್ತೆ. ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಪದ ಬಳಕೆ ತಪ್ಪಾಯ್ತು ಅಂತ ಮನೆ ಕಳ್ಸಿದ್ದು ಉದಾಹರಣೆ ಇದೆ, ಕ್ಷಮೆ ಕೇಳಿಸಿದ ಉದಾಹರಣೆ. ನಿಮ್ಗೇನ್ರಿ ಇದನ್ನೇ ಕಳ್ಸಿರೋದು ನೋಡಿ. ಹಿರಿಯರಾದ ದೇವೇಗೌಡರು ಎಂದು ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಏನು ಮಾತನಾಡಿಲ್ಲ ನೋಡಿ. ನಮಗೆ ಗೊತ್ತಿದೆ, ನಾವು ವಿರೋಧ ಪಕ್ಷದವರಾದ್ರೂ ಕೂಡ ದೇವೇಗೌಡರು ಆ ವಿಷಯದಲ್ಲಿ ನಾವು ಅವ್ರ ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ. ನೀವೇನ್ರಿ ಒಂದು ಹೆಣ್ಮಗಳಾಗಿ ಆ ಪಕ್ಷದ ಮುಕ್ತಾರೆ ಅಂತ ಹೇಳ್ತೀರಿ? ಪದ ಬಳಕೆಯನ್ನ ಸರಿಯಾಗಿ ಮಾಡ್ರಿ ಮೇಡಮ್, ಪದ ಬಳಕೆ ಸರಿಯಾಗಿ ಮಾಡ್ರಿ. ಆದ್ರೆ ಅವ್ರ ಬಗ್ಗೆ ಮಾತಾಡ್ತಿದ್ದೀರಿ, ಅವರು ಹೆಣ್ಮಗಳಲ್ವಾ? ಕುಮಾರ್ ಅವರೇ, ನೀವು ಮಾತಾಡಿದ್ರೆ ಅವ್ರದ್ದು ಆಡಿಯೋ ಬರಲ್ಲ. ಮೇಡಮ್, ನಾನ್ ಮಾತಾಡ್ಬೇಕಾದ್ರೆ ಅವ್ರಿಗೆ ದಯವಿಟ್ಟು ಸಭ್ಯತೆಯನ್ನ ಕಲಿಸ್ಕೊಳ್ಳಿ. ನಾನು ಬುದ್ಧಿ ಪ್ಲೀಸ್ ಕಂಟಿನ್ಯೂ, ಪ್ಲೀಸ್ ಕಂಟಿನ್ಯೂ, ಪದದ್ದು ಹೇಳ್ಬಿಡಿ, ಪ್ಲೀಸ್ ಕಂಟಿನ್ಯೂ, ಪ್ಲೀಸ್ ಕಂಟಿನ್ಯೂ, ಬರ್ತೀನಿ. ನೀವು ಅವ್ರ ಬಾಯಿ ಮುಚ್ಚಿಸಿ ದಯವಿಟ್ಟು, ಇಲ್ದಿದ್ರೆ ನಾನು ಜಿ ಚಾನೆಲ್ ಬರೋದೇ ಇಲ್ಲ. ಓಕೆ, ಪ್ಲೀಸ್ ಕಂಟಿನ್ಯೂ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ನೀವು ಮಾತಾಡಿದ್ರೆ ಏನು ಮಾತಾಡ್ರು, ಯಾವ ಪದ ಬಳಕೆ ಮಾಡಿದ್ರು ನಾವು ಒಪ್ಪಿಕೊಂಡು ಬಿಡಬೇಕು ಸರ್. ನೀವು ಮಾತಾಡಿದ್ರೆ ಆಡಿಯೋ ಬರಲ್ಲ ಸರ್. ನಿಮ್ಮ ನಾಯಕರು ಅದೇ ಕೆಲಸ, ಕುಮಾರಸ್ವಾಮಿ ಅವ್ರದ್ದು ಅಧಿಕಾರಿಗಳು ಧಮಕಿ ಹಾಕ್ತಾರೆ, ರಾಜಕಾರಣಿಗಳು ಧಮಕಿ ಹಾಕ್ತಾರೆ, ನನ್ನ ಜೋಬಲ್ಲಿ ಪೆನ್ ಡ್ರೈವ್ ಐತೆ ಅಂತ ಇರ್ತಾರೆ ಪ್ರತಿ ದಿನ. ಅದೇ ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ತಾ ಇದೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಪ್ರಶಾಂತಿ ಅವರೇ ಪ್ಲೀಸ್ ಕಂಟಿನ್ಯೂ, ಕುಮಾರ್ ಅವರೇನು ಮಾತಾಡೋದಲ್ಲ, ನೀವು ಪ್ಲೀಸ್ ಕಂಟಿನ್ಯೂ ಮಾಡಿ. ಮೇಡಮ್, ನಾನು ಹೇಳಿದ್ದೀನಿ ಇನ್ನೊಂದ್ಸಲ, ಲಾಸ್ಟ್ ನಾನು ಇಲ್ಲ ಲೀವ್ ಮಾಡ್ಬಿಡ್ತೀನಿ ಅಷ್ಟೇ ಚಾನಲ್. ನಂಗೆ ತುಂಬಾನೇ ನೋಡಿ, ನೀವು ಯಾವ ಅರ್ಥದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನ ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ನಾನು ಹೇಳಿದ್ದು ಇವಾಗ ಅವರೆಲ್ಲ ಇಂದಿರಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅವರು ಈಗ ಸಪೋಸ್ ನಾನು ಹೇಳ್ತಾ ಇದ್ದಿದ್ದು ಚಿಕ್ಕ ಅವರುಗಳಿಗೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ಅವ್ರು ಬೇರೆಂದಿರ್ಗೆ ಹುಟ್ಟಿದ್ದ ಇಲ್ಲ, ಅವರು ಒಂದೇ ಕುಟುಂಬದವ್ರು ತಾನೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಅವ್ರಿಗೆ ಆ ಭಗವಂತ ಕಲ್ಪಿಸಲಿ ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ನಾನು ಅಂತ ಅದೇ ಹೇಳಿದ್ದು, ಇವಾಗ ಅವ್ರು ಒಂದೇ ಕುಟುಂಬದವ್ರು ತಾನೇ, ಅವ್ರು ಬೇರೆ ಮನೆಯವರಲ್ಲ ತಾನೇ, ಅವರೆಲ್ಲ ಬೇರೆ ಬೇಕಾದ್ರೆ ನೀವ್ ಯಾಕ್ರಿ ನೀವು ಮಾತಾಡ್ತೀರಾ? ಆಮೇಲೆ ಇಷ್ಟೊಂದು ಹೇಳ್ತೀರಾ ದೇವೇಗೌಡರ ಅಪ್ಪಾಜಿ ಅವರೆಲ್ಲ ಏನು, ಅವರು ಕರೆಕ್ಟ್ ಅವರು ಕುಟುಂಬದ ಲಿಸ್ಟ್ ಕೊಡ್ತಿರಲ್ಲ, ನಾನು ನಿಮ್ಮ ಕಾಂಗ್ರೆಸ್ ಲಿಸ್ಟ್ ಕೊಡ್ತೀನಿ, ಬನ್ನಿ ಯಾರ್ಯಾರ ಕುಟುಂಬದ. ಡಿಕೆ ಶಿವಕುಮಾರ್ ಸರ್, ಆಡಿಯೋ ತುಂಬಾ ಪ್ರಾಬ್ಲಮ್. ಒಂದ್ ನಿಮಿಷ, ಹಾಗೆ ನಿಮ್ಮ ಏನು ಅಲ್ಲ ರೀ ಕುಟುಂಬದ, ನಿಮ್ಮ ಕುಟುಂಬನೇ ಅಲ್ಲಿ ಇರ್ಬೇಕಾದ್ರೆ ಲಿಸ್ಟ್ ಲಿಸ್ಟ್ ಕೊಡ್ತಾ ಇರ್ಬೇಕಾದ್ರೆ ನೀವೇನ್ರಿ ಇಬ್ಬರ ಮೂರ ಜನದ ಲಿಸ್ಟ್ ಕೊಡ್ತಾ ಇದ್ದೀರಾ? ಕೊಡ್ರಿ ಲಿಸ್ಟ್ ಒಂದಿಷ್ಟು ನೋಡೋಣ, ನಿಮ್ಗೆ ಅಷ್ಟು ತಾಕತ್ ಇದ್ರೆ ಕಾಂಗ್ರೆಸ್ ಅವ್ರಿಗೆ ಹೇಳ್ತೀರಾ ನೀವು? ಆಮೇಲೆ ಮತ್ತೊಂದು ಏನು, ನೀವು ನಾವು ಕಾಂಗ್ರೆಸ್ ಅವರು ತುಂಬಾ ಏನೋ ನಾವು ನಮ್ಮ ಸಿದ್ಧಾಂತವನ್ನು ನಡ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, 29 ಆಗಸ್ಟ್ ಸಿಎಂ ಬಿಸಿಎಂ ಒಂದೇ ಹೈಕೋರ್ಟ್ ಅಲ್ಲಿ ಇದ್ದೀರಾ? ಇದು ಇಂಥ ಇತಿಹಾಸ ನಾನು ಎಲ್ಲೂ ನೋಡ್ಲೇ ಇಲ್ಲ, ಇಬ್ರು ಒಂದೇ ಕೋರ್ಟ್ ಅಲ್ಲಿ ಒಬ್ರು. ಪ್ರಶಾಂತಿ ಅವರೇ, ಓಕೆ ಗಾಟ್ ಇಟ್. ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತ ಒಂದು ಆಡಿಯೋ ಬೇರೆ ರಿಲೀಸ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದಕ್ಕೇನ್ ಹೇಳ್ತೀರಿ ಅಂತ ಅಂದ್ರೆ, ಆಡಿಯೋ ಎಡಿಟ್ ಆಗ್ತವೆ ಚುನಾವಣೆ ಸಂದರ್ಭದಲ್ಲಿ ಜನರನ್ನ ಚನ್ನಪಟ್ಟಣ ಜನ ತಲುಪ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಯ್ಯೋ
ಮೇಡಮ್ ಡಿ ಕೆ ಶಿವಕುಮಾರ್ ಸಿಡಿ ಮಾಡೋದ್ರಲ್ಲಿ ನಂಬರ್ 1 ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಇವತ್ತು ಅವರು ಅವರ ಆಡಿಯೋ ಅವರ ಬಗ್ಗೆ ಇವರು ಟೀಕೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಹೇಳಿದ್ದಾರೆ ಅವನೊಬ್ಬ ಕಳ್ಳ, ಮೆಗಾ ಸಿಟಿ ಕಳ್ಳ ಅವನೊಬ್ಬ, ಆ ಸಿಪಿ ಯೋಗೇಶ್ವರ ಅಂತ ಹೇಳಿ ಅಂತ ಅವ್ರನ್ನ ಕರ್ಕೊಂಡಿರೋ ಪಕ್ಷ ಕಾಂಗ್ರೆಸ್ ಪಕ್ಷ. ಇದು ಅವರ ಸಿದ್ಧಾಂತ. ಅವರ ಸಿದ್ಧಾಂತವನ್ನ ನಮಗೆ ನಾವ್ ಈ ತರ ಇದೀವಿ ಅಂತ ಹೇಳೋ ಅಂತ ಅವರು ಒಂದು ಈ ತರ ಒಂದು ಬೇಜವಾಬ್ದಾರಿ ಮನಸ್ಥಿತಿ ಉಳ್ಳಂತವ್ರು ಅಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ನಿಮ್ಮ ವಕ್ತಾರರಾಗಿ. ಮತ್ತೆ ಅವರು ಹೇಳೋ ಅಂತದ್ದು ಬರೀ ಅಪಪ್ರಚಾರ, ಸುಳ್ಳು, ನಿಂದನೆ, ಟೀಕೆ ಇದು ಒಂದೇ ಮಾಡ್ಕೊಂಡು ಬಂದಿದ್ದಾರೆ ಹೊರತಾಗಿ ಕಾಂಗ್ರೆಸ್ ಅವರು ಯಾವ ಒಳ್ಳೆ ಕೆಲಸ ಇಲ್ಲ, ಒಂದು ಡೆವಲಪ್ಮೆಂಟ್ ಇಲ್ಲ, ಎಂಥದ್ದು ಇಲ್ಲ. ಇವರು ಓಕೆ ಮಾಡಿರುವಂತ ಕೆಲಸಗಳು ಅವ್ರಿಗೆ ಏನಾದ್ರೂ ಗೊತ್ತಿದ್ಯಾ? ಗೊತ್ತಿದ್ರೆ ಅವ್ರು ಹೇಳ್ತಾ ಇರ್ಲಿಲ್ಲ. ಈಗ ಈ ಒಂದು ಎಂಟೈರ್ ಈ ಕರಪ್ಷನ್ ಮಾಡಿದವರು, ದಂಧೆ ಮಾಡ್ತಾ ಇರುವಂತವ್ರು ಎಲ್ಲ ಏನು ಕಳ್ಳರು ಕಾಕರು ಎಲ್ಲ ಕಾಂಗ್ರೆಸ್ ಅಲ್ಲಿ ಸೇರಿದ್ದಾರೆ. ಪ್ರತಿ ರೈಟ್ ಪ್ರಶಾಂತಿ ಅವರೇ ಮಾತಾಡ್ತೀನಿ ನಿಮ್ ಜೊತೆ. ಅರುಣ್ ಅವರೇ, ಆಗ್ಲೇ ಕುಮಾರ್ ಅವರು ಒಂದು ವಿಷಯವನ್ನ ಉಲ್ಲೇಖ ಮಾಡಿದ್ರು, ನೀವು ಉತ್ತರ ಕೊಡಕ್ ಆಗ್ಲಿಲ್ಲ, ನೆಟ್ವರ್ಕ್ ಇಶ್ಯೂ ಇತ್ತು, ನೋಡೋಣ ಈಗೇನಾದ್ರೂ ಆಡಿಯೋ ಸರಿಯಾಗಿ ಬರುತ್ತಾ ಅಂತ. ಮಾಜಿ ಮುಖ್ಯಮಂತ್ರಿಗಳಿಂದ ತೆರವಾಗಿರುವಂತಹ ಕ್ಷೇತ್ರ ಅಂತ ಹೇಳಿ, ಸೊ ಹಾಗಾಗಿ ಪ್ರತಿಷ್ಠೆ ನಮಗಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ನವರಿಗೆ. ಈಗ ಪುನಃ ಮುಂದೆ ಹೋಗಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಆಡಿಯೋ ಸರಿಯಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಮತ್ತೆ ಒಂದು ವಿನಂತಿ ಮಾಡ್ತೀನಿ, ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಮಾತನಾಡೋದು ಬಹಳ ಸುಲಭ, ಯಾಕಂತ ಹೇಳಿದ್ರೆ ಅವರ ವಾಯ್ಸ್ ಸುಲಭವಾಗಿ ತಲುಪುತ್ತೆ. ಆದ್ರೆ ನಾವ್ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಇಲ್ಲಿ ಮಾತನಾಡುವಾಗ ಅವ್ರ ಮಾತ ಸ್ಟುಡಿಯೋದಲ್ಲಿ ಕುತ್ಕೊಂಡು ಸ್ವಲ್ಪ ಸಂಯಮದಿಂದ ಮಾತಾಡಬೇಕು ಅಂತ ಹೇಳಿ ಅವರಿಗೆ ಮೊದಲಿಗೆ ವಿನಂತಿ ಅಂತೀನಿ. ರಿಪಬ್ಲಿಕ್ ಬಗ್ಗೆ ಹೇಳಿದ್ರು, ಇವತ್ತು ಬನಾನಾ ರಿಪಬ್ಲಿಕ್ ಅಂತ ಘೋಷಣೆ ಮಾಡಿದಂತಹ ವ್ಯಕ್ತಿ ಹೇಳ್ಬೇಕು ಅಂತ ಅಗತ್ಯ ಇಲ್ಲ. ಅವ್ರು ಇವಾಗ ವಯನಾಡಲ್ಲಿ ಇದ್ದಾರೆ. ಯಾವ ಕುಟುಂಬದಿಂದ ಬಂದವರು? ವಯನಾಡ್ನಲ್ಲಿ ಎಷ್ಟು ಗ್ರಾಸ್ ರೂಟ್ ನಲ್ಲಿ ಕೆಲಸ ಮಾಡಿದವರು? ಸಂಪರ್ಕ ಕಡಿತಗೊಂಡಿದೆ. ಕೇಶವರೇ, ಈಗಾಗ್ಲೇ ಹೇಳಿದ್ರು ಪ್ರತಿಷ್ಠೆ ನಮಗಲ್ಲ ಅಂತ ಹೇಳಿ. ಪ್ರತಿಷ್ಠೆ ಇಲ್ಲದೆ ಇಲ್ಲ ಅಂದ್ಕೊಂಡು ಅವ್ರೇನು ಸೈಲೆಂಟ್ ಆಗಿಲ್ಲ. ಸಿದ್ದರಾಮಯ್ಯನವರೇ ರೌಂಡ್ ಹಾಕ್ತಿದ್ದಾರೆ, ಡಿ ಕೆ ಶಿವಕುಮಾರ್ ರೌಂಡ್ ಹಾಕ್ತಿದ್ದಾರೆ, ಅಭ್ಯರ್ಥಿಗಳ ಬಗ್ಗೆ ಚುನಾವಣಾ ಪ್ರಚಾರವನ್ನು ಭರ್ಜರಿಯಾಗೇ ಮಾಡ್ತಿದ್ದಾರೆ. ಏನಂತೀರಿ? ಅಂದ್ರೆ ಚುನಾವಣಾ ರಿಸಲ್ಟ್ ಮಾತ್ರ ಮುಂಚೆ ನಾನು ಪ್ರತಿಷ್ಠೆ ಅನ್ನೋ ಮಾತನ್ನ ಬಳಸಿರೋದು, ಅವರು ಯಾರಿಗೆ ಒಂದು ಕಾರ್ಡ್ ತೋರಿಸಬೇಕಾಗಿದೆ ಆ ಕಾರಣಕ್ಕೋಸ್ಕರ ಇಟ್ಕೊಂಡಿರೋದು. ವ್ಯತ್ಯಾಸ ಆಗೋದು ಬೇಡ ವಿಷಯನ. ನಾವು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೇವೆ, ಮೂರು ಕ್ಷೇತ್ರ ಗೆಲ್ಲೇ ಗೆಲ್ಲಬೇಕು, ಗೆಲ್ತೇವೆ. ಜನತೆಗೆ ಕೊಟ್ಟಿರೋ ಕಾರ್ಯಕ್ರಮಗಳನ್ನ ನಾವು ಜ್ಞಾಪಿಸ್ತಾ ಇದ್ದೇವೆ. ಇವ್ರ ತರ ಸುಳ್ಳು ಹೇಳ್ಕೊಂಡು ದೇವ್ರು ಧರ್ಮ ಮತ್ತೊಂದು ಅದು ಇದು ಹೇಳ್ಕೊಂಡು ಓಡಾಡ್ತಾ ಇಲ್ಲ. ನಾವು ಬರೀ ಗ್ಯಾರಂಟಿ ಹೇಳಿದ್ವಪ್ಪ ಕೊಟ್ಟಿದ್ದೇವೆ, ನಮ್ಮನ್ನು ಗೆಲ್ಸಿದ್ದೇವೆ, ಬೇರೆ ಯಾವ ವಿಚಾರ ಮಾತಾಡಿದ ನಾವು? ಅಯ್ಯೋ ಹಂಗ ಹೇಳ್ಬಿಡಿ ಸರ್, ನಾನು ಆಡಿಯೋ ಒಂದೇ ಕೊಡ್ತೀನಿ. ಇಲ್ಲ ಇಲ್ಲ, ಈ ಒಂದ್ ನಿಮಿಷ ಇಲ್ಲ, ಇದಕ್ಕೆ ಮದುವೆ ಬಿಡಲ್ಲ ಅಂತ ಒಂದು ನಿಮಿಷ ಅಂತ ಹೇಳ್ಬೋದು. ಈಗ ಈಗ ನೋಡಿ, ಈಗ ಈ ಕುಟುಂಬ ರಾಜಕಾರಣದ್ದಿರ್ಬೋದು, ಭ್ರಷ್ಟಾಚಾರದ್ದಿರ್ಬೋದು, ಕೆಲಸ ಮಾಡದೇ ಇರದೇ ಇರ್ಬೋದು, ಅಭಿವೃದ್ಧಿ, ಯಾವುದೇ ಒಂದು ಪ್ರಶ್ನೆ ಕೇಳಲಿ ಮೂರು ಪಕ್ಷಗಳಲ್ಲಿ ಒಂದೇ ಒಂದು ಉತ್ತರ, ಅವ್ರ ಪಕ್ಷದಲ್ಲಿ ಇಲ್ವಾ, ಅವ್ರು ಭ್ರಷ್ಟಾಚಾರ ಮಾಡಿಲ್ವಾ, ಅವರಲ್ಲಿ ಕುಟುಂಬ ರಾಜಕಾರಣ ಇಲ್ವಾ, ನಿಮ್ಮ ಕ್ಲಾರಿಫಿಕೇಶನ್ ಏನೋ, ನಿಮ್ಮ ಡಿಫೆನ್ಸ್ ಏನೋ, ಯಾರು ಕೊಡಕ್ ತಯಾರಿಲ್ಲ. ಯಾಕಂದ್ರೆ ಚುನಾವಣಾ ಆ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಮತ್ತೆ ಇವಾಗ ನಮ್ಮ ಸ್ನೇಹಿತರು ಅವರು ಈ ಹಿಂದೆ ಕುಮಾರಸ್ವಾಮಿ ಅವ್ರು ಮಾತಾಡೋ ಯಾವ್ದೋ ಒಂದು ಆಡಿಯೋನ ತೋರಿಸಿದ್ರು. ಈಗ ನಮ್ಮ ದೇಶದಲ್ಲಿ ಪಕ್ಷಾಂತರಿಗಳನ್ನ ಬಹಳಷ್ಟು ಜನ ನೋಡ್ಬಿಟ್ಟಿದ್ದೀವಿ, ಈ ಅಲೈನ್ಸ್ಗಳು ಸಾಕಷ್ಟು ನೋಡ್ಬಿಟ್ಟಿದ್ದೀವಿ. ಕುಮಾರಸ್ವಾಮಿ ಅವರು ಇವ್ರ ಜೊತೆ ಅಲೈನ್ಸ್ ಅಲ್ಲಿ ಇರ್ಲಿಲ್ವಾ? ಅವ್ರು ಇವ್ರ ಬಗ್ಗೆ ಏನು ಮಾತಾಡಲಿಲ್ವಾ? ಯಾಕೆ ಅಲೈನ್ಸ್ ಮಾಡ್ಕೊಂಡ್ರು ಇವರು? ಇವೆ ಏನಂತಂದ್ರೆ ಆ ಪಕ್ಷಗಳು
ಚುನಾವಣೆಗಳಿಗೋದಾಗ ಈ ಯಾವ್ಯಾವ ಥರ ಮಾತಾಡಿರ್ತಾರೆ ಅದಾಗಿದ್ದಾದ್ಮೇಲೆ ಎಲ್ಲ ಮರೆತು ವಾಪಸ್ ಬಂದ್ಬಿಡ್ತಾರೆ ಅದು ನೋಡಿದ್ದೀವಿ ಈಗ ಪಕ್ಷಾಂತರಿಗಳು ಇಲ್ಲದೆ ಇರೋದು ಒಂದೇ ಪಕ್ಷದಲ್ಲಿ ಸುಮಾರು ದಶಕಗಳು ಎರಡು ಮೂರು ದಶಕಗಳು ಅಥವಾ ನಾಲ್ಕು ದಶಕಗಳಲ್ಲಿ ರಾಜಕಾರಣ ಮಾಡಿರೋ ಪಕ್ಷಗಳಲ್ಲಿ ಹುಡುಕಿದ್ರೆ ಪ್ರತಿಯೊಂದು ಪಕ್ಷ ಎಲ್ಲೋ ಬೆರಳಿಕೆಯರು ಅಷ್ಟೇ ತಗ್ತಾರೆ ಬಿಜೆಪಿ ಅವರು ಮೂಲೆ ಗುಂಪಾಗ್ಬಿಟ್ಟಿರ್ತಾರೆ ಮೂಲೆ ಗುಂಪಾಗಿರ್ತಾರೆ ಇರ್ತಾರೋ ಇವಾಗ ಹಾಗಾಗಿ ಇವಾಗ ಸಿದ್ದರಾಮಯ್ಯನವರು ಜನತಾದಳದಲ್ಲಿದ್ದ ಕಾಂಗ್ರೆಸ್ ಅಲ್ಲಿ ಮಾತಾಡಿರೋ ವಿಡಿಯೋಗಳು ನಾನು ತೋರಿಸಲ ಅದನ್ನು ಪ್ಲೇ ಮಾಡೋಣ ಇವತ್ತು ಅವ್ರು ಸಿಎಂ ಆಗಿದ್ದಾರೆ ಎರಡನೇ ಬಾರಿ ಸಿಎಂ ಆಗಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅವರು ಹಿಂದೆ ಕಾಂಗ್ರೆಸ್ ಬಗ್ಗೆ ಮಾತಾಡಿರೋ ವಿಡಿಯೋಗಳೆಲ್ಲ ತೋರಿಸಲ್ಲ ನನ್ನ ಹತ್ರ ಇದಾವೆ ಇದು ಡಿಬೇಟ್ ಈ ತರ ಹೋಗ್ಬಾರ್ದು ಅಷ್ಟೇ ಇನ್ನೊಂದೇನಂದ್ರೆ ಈಗ ಪಕ್ಷಗಳಿಂದ ಪಕ್ಷ ಬಿಟ್ಟು ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಆಂಟಿ ಡಿಫೆಕ್ಷನ್ ಲಾ ತಗೊಂಬಂದ್ರು ಈ ತರ ಹೋದ್ರೆ ಅನರ್ಹಗೊಳಿಸೋ ಅಂತ ಒಂದು ಅದು ಕೂಡ ಯಾರನ್ನೂ ತಡೀಲಿಲ್ವಲ್ಲ ಆಂಟಿ ಡಿಫೆಕ್ಷನ್ ಲಾ ಇದೆಯಾ ಸರಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ರಾಜೀನಾಮೆ ಕೊಟ್ಟರು ಬೇರೆ ಪಕ್ಷಕ್ಕೆ ಹೋದ್ರು ಅಲ್ಲಿ ನಿಂತ್ಕೊಂಡು ಮತ್ತೆ ಗೆದ್ರು ಇದು ಇದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿನವ್ರು ಆಪರೇಷನ್ ಮಾಡಿಬಿಟ್ಟು ಏನಂತಂದ್ರೆ 2/3 ಮೆಜಾರಿಟಿ ಇದೆ ಅಷ್ಟರಲ್ಲ ಗುಂಪು ಗುಂಪೇ ಕರ್ಕೊಂಬಂದ್ಬಿಟ್ರೆ ಆ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ ಅದು ತೋರಿಸ್ಬಿಟ್ರು ಅಂದರೆ ಇವರಿಗೆ ಅಧಿಕಾರ ಹಿಡಿಯೋದಕ್ಕೋಸ್ಕರ ಯಾವ ಮಟ್ಟಕ್ಕಾದರೂ ಹೋಗ್ತಾರೆ ಏನಾದರೂ ಮಾಡ್ತಾರೆ ಅನ್ನಲಿಕ್ಕೆ ಈ ಇದೇ ಒಂದು ಉದಾಹರಣೆ ಈ ಆಪರೇಷನ್ಗಳೇ ಒಂದು ಉದಾಹರಣೆ ಶಿವಸೇನಾ ಸರ್ಕಾರ ನಡೀತಿತ್ತು ಮಹಾಗಠಬಂಧನ್ ಒಂದು ದೊಡ್ಡ ಗುಂಪನ್ನೇ ಕರ್ಕೊಂಡ್ ಬಂದ್ಬಿಟ್ರು ಅವ್ರೇನ್ ಮತ್ತೆ ಚುನಾವಣೆ ಎದುರಿಸಬೇಕಾಗ ಬಂದಿಲ್ಲ ಇಲ್ಲಿ ನಮ್ಮಲ್ಲಿ 17 ಜನ ಜಂಪ್ ಆದ್ರಲ್ಲ ಅವತ್ತಿನ ದಿವಸ ಯಾಕಂದ್ರೆ ನಂಬರ್ಸ್ ಅಷ್ಟು ಬರಲಿಲ್ಲ ಹಾಗಾಗಿ ಅವ್ರು ಚುನಾವಣೆ ಎದುರಿಸಬೇಕಾಗ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾನು ಇವ್ರಿಗೇನು ಅಡ್ಡ ಬರಲ್ಲ ಹಾಗಾಗಿ ಇವರಿಗೆ ವೈಯಕ್ತಿಕವಾಗಿ ಸ್ವಾರ್ಥ ರಾಜಕಾರಣ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಅಧಿಕಾರ ಬೇಕಷ್ಟೇ ಅವ್ರಿಗೆ ಏನಾದ್ರೂ ಮಾಡಿ ಅಧಿಕಾರ ಇಟ್ಕೋಬೇಕು ಇವಾಗ ಈ ಚುನಾವಣೆ ಉಪಚುನಾವಣೆ ಮೂರು ಕಡೆ ನಡೀತಾ ಇದೆ ಇದು ನಮ್ಮ ರಾಜ್ಯದ ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರುತ್ತೆ ಕಾಂಗ್ರೆಸ್ಗೆ ಏನು ವ್ಯತ್ಯಾಸ ಆಗೋದಿಲ್ಲ 135 ಅವ್ರಿಗಿದೆ ಒಂದು ಕಳ್ಕೊಂಡ್ರೆ ಒಂದು ಕಳ್ಕೊತಾರೆ ಬಂದರೆ ಒಂದು ಬರುತ್ತೆ ಅಷ್ಟೇ ಬಿಜೆಪಿನವ್ರು ಏನು ವ್ಯತ್ಯಾಸ ಆಗೋದಿಲ್ಲ JDSನವ್ರಿಗೆ ಏನಂದರೆ ಅವ್ರಿಗೆ ಅಳಿವು ಉಳಿವಿನ ಪ್ರಶ್ನೆ ಯಾಕಂತಂದರೆ ಈಗಾಗಲೇ ಒಂದು ಪ್ರಾದೇಶಿಕ ಪಕ್ಷ ಆಗಿ ನಮ್ಮ ಸ್ವಂತ ಕಾಲ ಮೇಲೆ ನಾವು 120 ತಗೊಂಡು ನಾವು ಅಧಿಕಾರ ಹಿಡಿಬೇಕು ಅಂತ ಭಾಳ ವರ್ಷಗಳಿಂದ ನೋಡ್ತಾ ಇದ್ದಾರೆ ನೋಡಿದ್ರೆ ಅವ್ರ ನಂಬರ್ಸ್ ಕೆಳಗೆ ಬರ್ತಾನೆ ಇದ್ದಾವೆ ಅದು ಮೇಲೆ ಹೇಳ್ತಾನೆ ಇಲ್ಲ ಅವ್ರಿಗೆ ಒಂದು ಅವ್ರಿಗೂ ಒಂದು ಪ್ರತಿಷ್ಠೆ ಪ್ರಶ್ನೆ ಆಗಿದೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಒಂದು ಸೀಟು ಅವ್ರು ಉಳಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಇವರು ಆರೋಪ ಮಾಡೋದಲ್ಲ ನಾನು ಕೆಲಸ ಮಾಡಿದ್ರೆ ಓಟ್ ಹಾಕಿ ಅನ್ನೋ ಒಂದು ಧೈರ್ಯವಾಗಿ ಹೇಳಿ ನೋಡೋಣ ಅವ್ರು ಆ ಧೈರ್ಯ ಯಾರಿಗೂ ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ಈ ಜನತಾ ಈ ಕುಟುಂಬ ಅಲ್ಲಿ ಅವ್ರ ಕುಟುಂಬದಲ್ಲೇ ಎಲ್ಲ ನಿಲ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜನ ನೋಡ್ತಿದಾರಲ್ಲ ಜನ ಯಾಕೆ ಓಟ್ ಹಾಕ್ತಾರೆ ಅವ್ರಿಗೋಗ್ಲಿ ಅಲ್ಲಿ ಗೆಲ್ಲಿಸ್ತಾರೆ ಓಟ್ ಹಾಕಿ ಆ ಜನರ ಬಗ್ಗೆ ಮಾತಾಡ್ತೇನೆ ನೋಡ್ತಾ ಇದ್ರಲ್ಲ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿಗಳು ಹಿಂದಿರುವಂತಹ ನಾಯಕರು ನಾಯಕರ ಮಾತಿನ ವೈಖರಿ ಆಡಿಯೋಗಳು ಪ್ರತಿಷ್ಠೆಗೆ ಬಿದ್ದಿರೋದು ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಒಂದು ನಾವು ಮಾತಾಡಬೇಕಾಗಿರೋದು ಜನರ ಪ್ರಜ್ಞಾವಂತಿಕೆ ನೋಡಿ ಅವರು ಏನೇನು ಮಾಡಿದ್ದಾರೆ ಏನೇನು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ಮಾತಿನ ವೈಖರಿ ನಾಲಿಗೆಯ ಸಭ್ಯತೆ ಎಲ್ಲ ಗೊತ್ತಿದ್ರು ಅವರಿಗೆ ಓಟು ಒತ್ತುವಂಥ ಮನೋಭಾವನೆ ಯಾವತ್ತಿನವರೆಗೂ ಬದಲಾಗೋದಿಲ್ಲ ಈ ವ್ಯವಸ್ಥೆ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ರಾಜ್ಯದಲ್ಲಿ ಉಪಚುನಾವಣೆಯ ಕಾವಿನ ನಡುವೆ ಆಡಿಯೋ ಪಾಲಿಟಿಕ್ಸ್ ಕೂಡ ಹೆಚ್ಚಾಗಿದೆ ಅರುಣ್ ಅವರೇ ಆಡಿಯೋಗಳನ್ನು ಬಿಟ್ಟು ತೇಜೋವಧೆ ಮಾಡುವಂಥ ಕೆಲಸ ಅವುಗಳನ್ನು ಎಡಿಟ್ ಮಾಡುವಂಥ ಕೆಲಸ ಕೂಡ ಬಹಳ ಜೋರಾಗಿ ನಡೀತಿರೋದ್ರಿಂದಾಗಿ ಏನು ಹೇಳ್ತೀರಿ ಇದ್ರ ಬಗ್ಗೆ ಅರುಣ್ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಹಾಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಕೇಶವರೇ ನೀವಾಗಲೇ ಜನರ ಮನಸ್ಥಿತಿ ಬಗ್ಗೆ ಹೇಳ್ತಾ ಇದ್ರಿ ಅಂದರೆ ಆ ಪ್ರಜ್ಞಾವಂತಿಕೆಯನ್ನು ಜನನೂ ಕಳ್ಕೊಂಡಿದ್ದಾರೆ ಒಂದು ಮಾತಿದೆ ಅಂದರೆ ಜನ ಕೇಳೋದೇ ಬೇರೇನೋ ಆದಾಗ ನಾವಿಲ್ಲಿ ಅಗರ್ಬತ್ತಿ ಏನದು ಸಾಂಬ್ರಾಣಿ ಗ್ರಂಥಿಗೆ ಅಂಗಡಿ ಇಟ್ಕೊಂಡಿನ ಪ್ರಯೋಜನ ಇಲ್ವಂತೆ ಅಂತ ಹಾಗೆ ಜನರ ಮನಸ್ಥಿತಿ ಕೂಡ ಬೇರು ಮಟ್ಟದಿಂದ ಹಾಳಾಗಿದೆ ಈಗ ಯಾರು ಎಷ್ಟು ಕೊಡ್ತಾರೆ ಅವ್ರಿಗೆ ಓಟು ಅನ್ನುವಂಥ ಮನಸ್ಥಿತಿ ಬದಲಾಗಿದೆ ಅಂದರೆ ವ್ಯವಸ್ಥೆ ಹೆಂಗೆ ಸರಿಯಾಗುತ್ತೆ ನೋಡಿ ನೆನ್ನೆ ಡಿಬೇಟಲ್ಲೂ ನಾನು ಇಲ್ಲೇ ಇದ್ದೆ ಯಾರೋ ವಿಶ್ಲೇಷಕರು ಮಾತಾಡ್ತಿದ್ದೆ ನೋಡಿ ಜನನೂ ಕರಪ್ಟ್ ಆಗಿಬಿಟ್ಟಿದ್ದಾರೆ ಓಟ್ ದುಡ್ಡು ತಗೋತಾರೆ ಓಟ್ ಹಾಕ್ತಾರತ್ತೆ ಇವತ್ತಿನ ದಿವಸ ಚನ್ನಪಟ್ಟಣದಲ್ಲಿ ಒಂದೊಂದು ಓಟ್ ಎಷ್ಟು ಓಡ್ತಿದೆ ಅನ್ನೋದನ್ನು ಇವರು ಹೇಳಬೇಕು ಯಾಕಂತಂದ್ರೆ ಯಾಕಂತಂದ್ರೆ ಈ ಹಿಂದೆ ಒಂದು ಉದಾಹರಣೆ ಇದ್ದರೆ ಏನು ಹೇಳಿ ನಾವು ಪ್ರತಿ ಇದರಲ್ಲಿ ಪ್ರತಿ ವಾರ್ಡ್ಗಳು ಅಂದರೆ ಪ್ರತಿ ಊರುಗಳಿಗೆ ಹಳ್ಳಿಗಳಿಗೆ ಹೋದಾಗ ಕುಮಾರಣ್ಣ ನೋಟು ಅಲ್ಲ ಅದು ಹೇಳ್ತೀರಾ ಬಟ್ ನೀವು ನೋಟ್ ಕೊಡದೇ ಇಲ್ಲ ಓಟ್ ಹಾಕಲ್ಲ ಆಯ್ತಾ ಮತ್ತೆ ನಾವು ಮಾಡೋ ಕೆಲಸ ಆಯ್ತಾ ಮತ್ತೆ ಇನ್ನೊಂದು ನೋಡಿ ಈ ಹಿಂದೆ ಒಂದು ನಿಮಿಷ ಸರ್ ಸರಿ ಆಯ್ತು ಈಗ ಇನ್ನೊಂದೇನಂತಂದ್ರೆ ಈ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ ಹಿಂದೆ ಕಳೆದ ಬಾರಿ ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಚೀಫ್ ಮಿನಿಸ್ಟರ್ ಆಗಿದ್ರು ಆವಾಗ ಆಕ್ಚುಲಿ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಆಂಧ್ರದವರು ಇದ್ದಾರೆ
ಆ ಚುನಾವಣೆ ವೀಕೆಂಡ್ ಇದ್ದಿದ್ದಾಗ ಅರ್ಧ ಬೆಂಗಳೂರಲ್ಲಿ ಇರೋರೆಲ್ಲ ಖಾಲಿ ಆಗ್ಬಿಟ್ರು ಯಾಕಂದ್ರೆ ಎಲ್ಲರೂ ಓಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಏನಂತಂದ್ರೆ ಏನು ಅಂತ ಕೇಳಿದೆ ನಮ್ಮ ಫ್ರೆಂಡ್ಸ್ ಕೆಲವರು ವಿಜಯವಾಡ ವಿಶಾಖಪಟ್ಟಣಂ ಕಡೆ ಇರೋರು ಏನಂತಂದ್ರೆ ಏ ಒಂದು ಓಟ್ 10,000 ಕೊಡ್ತಾ ಇದ್ದಾರೆ ಹೋಗಕ್ಕೆ 1,000 ಬರಕ್ಕೆ 1,000 ನಮ್ಮ ಊರಿಗೆ ಒಂದು ವಿಸಿಟ್ ಆಯ್ತು 7,000 ರೂಪಾಯಿ ಉಳಿತದೆ ಅಂತ ಅಂದ್ರೆ ಚುನಾವಣೆ ಈ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದಾರೆ ದುಡ್ಡು ಚನ್ನಪಟ್ಟಣದಲ್ಲಿ ಇವತ್ತು ಏನಂತಂದ್ರೆ 5 ರಿಂದ 10,000 ಮಿನಿಮಮ್ ಒಂದೊಂದು ಓಟ್ಗೆ ಎಲ್ಲ ಇವರು ಕೊಡ್ತಿದ್ದಾರೆ ಅವರು ಕೊಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಅಂದ್ರೆ ಒಂದು ಕುಟುಂಬದಲ್ಲಿ ಇವತ್ತಿನ ದಿವಸ ಏನಾದರೂ ಒಂದು 4-5 ಓಟ್ ಇದ್ರೆ 1 ಲಕ್ಷ ರೂಪಾಯಿ ಗಂಟೆ ಗ್ಯಾರಂಟಿ ಅವರಿಗೆ ಆ ಮಟ್ಟದಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಈ ದುಡ್ಡು ಕೊಟ್ಟಾಗ ಜನ ಯಾರು ಓಟ್ ಹಾಕ್ತಾರೋ ಗೊತ್ತಿಲ್ಲ ಯಾಕಂತಂದ್ರೆ ಈ ಚುನಾವಣೆಗಳಲ್ಲಿ ಜನ ಯಾರು ಹಾಕ್ತಾರೆ ಅನ್ನೋದು ಈಗಲೂ ಮರೀಚಿಕೆ ಆಗಿಬಿಟ್ಟಿದೆ ಈಗ ಏನಂತಂದ್ರೆ ಈ ಹರಿಯಾಣ ಒಂದು ರಿಸಲ್ಟ್ ನೋಡಬಹುದು ನಾವು ಹರಿಯಾಣದಲ್ಲಿ ಆಂಟಿ ಇನ್ಕಂಬೆನ್ಸಿ ಇತ್ತು ಬಿಜೆಪಿ ಸೋತೆ ಹೋಗುತ್ತೆ ಎಲ್ಲ ಎಕ್ಸಿಟ್ ಪೋಲ್ಸ್ ಹೇಳ್ತಿತ್ತು ಯಾರು ಓಟ್ ಹಾಕಿದ್ರು ಅವರಿಗೆ ವಾಪಸ್ ತಂದಿಟ್ರು ಕಾಂಗ್ರೆಸ್ನವರಿಗೆ ಒಂದು ಆಶ್ಚರ್ಯ ಶಾಕ್ ಆಗ್ಬಿಟ್ಟು ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರು ಓವರ್ ಕಾನ್ಫಿಡೆನ್ಸ್ನೂ ಅವ್ರು ಕೈ ಕೊಡ್ತು ಹಾಗಾಗಿ ಇದೇನಂತಂದ್ರೆ ಜನ ಎಚ್ಚೆತ್ತುಕೊಳ್ಳಬೇಕು ಕೆಲಸ ನೋಡ್ಕೊಂಡು ಓಟ್ ಹಾಕಬೇಕು ಬರಿ ದುಡ್ಡಿಗೋಸ್ಕರ ಓಟ್ ಹಾಕಿದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಈ ರಾಜಕಾರಣ ಎಲ್ಲೋ ಒಂದು ಕಡೆ ಬದಲಾವಣೆ ಆಗಬೇಕು ಈ ಬದಲಾವಣೆ ಯಾವಾಗ ಆಗುತ್ತೆ ಅಂತ ನಾವು ಕಾದು ನೋಡ್ತಾ ಇದೀವಿ ಅಷ್ಟೇ ಪ್ರಶಾಂತಿ ಅವರೇ ಓಟು ನೋಟು ಇದರ ಬಗ್ಗೆ ಏನು ಹೇಳ್ತೀರಿ ಮೇಡಂ ಇವಾಗ ಇವಾಗ ಕಾಂಗ್ರೆಸ್ ವಕ್ತಾರರು ಹೇಳಿದ್ರಲ್ಲ ಕುಮಾರ್ ಓಹ್ ಮತ್ತೆ ನೆಟ್ವರ್ಕ್ ಡ್ರಾಪ್ ಆಯ್ತು ಪ್ರಶಾಂತಿ ಅವರೇ ಡಿಕೆ ಹೌದಾ ಕೇಳಿಸ್ತಿದೆ ಅರುಣ್ ಜಿ ಶೆಟ್ ಮಾತಾಡ್ತಿದ್ದೀರಾ ಪ್ರಶಾಂತಿ ಅವರು ಮಾತಾಡೋದು ಕೇಳಿಸ್ತಿದೆ ಓಕೆ ಅಗೇನ್ ಡ್ರಾಪ್ ಆಯ್ತು ಅರುಣ್ ಅವರೇ ಅರುಣ್ ಅವರೇ ಹಾ ಪ್ಲೀಸ್ ಕೇಳಿಸ್ತಿದೀಯ ಅಮ್ಮ ಕೇಳಿಸ್ ಪ್ಲೀಸ್ ಕಂಟಿನ್ಯೂ ನೀವು ಆಡಿಯೋ ಬಾಂಬ್ ಹೇಳ್ತಿದ್ದೀರಿ ನಮ್ಮ ಹೌದೌದು ಆಡಿಯೋ ಬ್ಯಾಮ್ ಬಗ್ಗೆ ಚರ್ಚೆ ಮಾಡಿದ್ವಿ ಬಟ್ ನಿಮ್ಮ ಆಡಿಯೋ ಬರ್ತಾ ಇಲ್ಲ ನಮಗೆ ನಮಗೆ ನಿಮ್ಮ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಓಕೆ ಪ್ಲೀಸ್ ಕಂಟಿನ್ಯೂ ನೋಡೋಣ ಲೆಟ್ ಅಸ್ ಲಿಸನ್ ಹೇಳಿದ್ರೆ ಹಾ ಈಗ ಪುನಃ ಆಡಿಯೋ ಹೋಗೋಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ ಬಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿ ಡಿ ಕೆ ಶಿ ಅವರು ಹೇಳ್ಕೊಟ್ಟಿದ್ದಾರೆ ಇದು ರಾಜಕಾರಣ ಪಕ್ಷಪಾತಿ ಇಲ್ಲದೆ ಮಾಡದ ರಾಜಕಾರಣಕ್ಕೆ ಸರಿಪೊಂದುತ್ತಾ ಈ ಮಾತುಗಳು ತಗ್ಗಿ ಬಗ್ಗಿ ನಡಿಬೇಕು ಅನ್ನುವಂಥದ್ದನ್ನು ಓಪನ್ ಆಗಿ ಹೇಳ್ತಾ ಇರಲ್ಲ ಅದು ಕೂಡ ಬೇಕು ಈ ರೀತಿಯ ರಾಜಕಾರಣ ನಡೀತಾ ಇದೆ ಇನ್ನು ಅವಾಗ್ಲೇ ಹೇಳಿದ್ರಿ ಬನಾನಾ ರಿಪಬ್ಲಿಕ್ ಇದ್ದಾರೆ ಅದು ಬಹಳ ಸಹ್ಯವಾಗಿರ್ಬಹುದೇನು ಮತ್ತೆ ಪ್ರಗತಿ ಯಾವ ಪ್ರಗತಿ ಇಟ್ಕೊಂಡು ಮಾತಾಡ್ತಿದ್ರಿ ಈಗ ಕತ್ತರಿಸಿದೆ ಏನಾದ್ರು ಮಾಡಿದ ಪ್ರಗತಿ ಏನಾದ್ರು ಮಾಡಿದಿರಿ ಅಂತ ಕೇಳಿದ್ರು ಒಂದೇ ಒಂದಿಲ್ಲ ನಾನು ಕಳೆದ ಸತಿ ಈ ಶಾಲೆ ಹಾಕಿದ್ದೆ ಈಗ ಈ ಮಾತುಗಳು ಜನರ ಸಮಸ್ಯೆಗಳಿಗಿರ್ಬಹುದು ಯಾವುದಕ್ಕೂ ಒಂದು ಎಳ್ಳಿನಷ್ಟು ಕೂಡ ಒಂದು ವಿಷಯ ಮಾತನಾಡ್ಲಿಕ್ಕಿದ್ದೀರಾ ನೀವು ಸ್ವಾಮಿ ಸರ್ಕಾರದಲ್ಲಿ ಇದ್ದೀರಾ ಸರ್ಕಾರದಲ್ಲಿ ಇದ್ದಾಗ ನಾವು ಇಷ್ಟು ರಿಪೋರ್ಟ್ ಕೊಡ್ತೀರಿ ರೈಟ್ ಐ ಗಾಟ್ ಇಟ್ ಗೊತ್ತಾಯ್ತು ಅರುಣ್ ಅವರೇ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಗೇನ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಈಗ ಯೋಗೇಶ್ವರ ಸಂಸ್ಕೃತಿ ಬಗ್ಗೆ ನಾನು ರಿಪ್ಲೈ ಕೊಡಬೇಕಾ ಡಿ ಕೆ ಶಿವಕುಮಾರ್ ಅವರ ಸಂಸ್ಕೃತಿ ಬಗ್ಗೆ ನಾನೇನಾದರೂ ಮಾತಾಡಬೇಕಾ ಅಂತ ಹೇಳಿದ್ದಾರೆ ಸಿ ಡಿ ಪ್ಲೇಯರ್ಸ್ ಡೈರೆಕ್ಟ್ ಹಿಟ್ ಏನಂತೀರಿ ಇದು ಆಡಿಯೋ ಪ್ರಾಬ್ಲಮ್ ಆಯ್ತು ಅಯ್ಯೋ ಯಾರು ನರೇಂದ್ರ ಮೋದಿ ಹೆಸರು ಹೇಳೋದಿಲ್ಲ ದೇಶ ಕಾಯ್ತಾನೆ ಅಂತಾರಲ್ಲ ಈ 4 ವರ್ಷ ಕಾದಿರೋದು ಆ ಪಾಪ ಆ ಬುದ್ಧಿವಂತರು ಅಂತ ಹೇಳ್ಕೊಂತವೆ ಆ ಮಕ್ಕಳಿಗೆ ತಿಳುವಳಿಕೆ ಇಲ್ಲ ಆ ಟಿವಿಗಳಲ್ಲಿ ಬರೋದನ್ನ ನೋಡಿ ನರೇಂದ್ರ ಮೋದಿ ಏನೋ ದೊಡ್ಡ ಅಕ್ಕಪಕ್ಕದ ದೇಶಗಳನ್ನ ಎದುರಿಸಿ ನಡುಗಿಸ್ಬಿಡ್ತಾನೆ ಅಂತ ಹೇಳ್ತಾರೆ ಯಾರನ್ನ ಯಾರು ನಡುಗಿಸ್ತಾರೋ ಗೊತ್ತಿಲ್ಲ ನನಗೆ ಆದ್ರೆ ಇವತ್ತು ನನ್ನ ನಾಡಿನ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ ಆ ಪಕ್ಕದ ತಮಿಳುನಾಡಿನ ರೈತರು 2-3 ತಿಂಗಳು ದೆಹಲಿಯ ಜಂತರ್ ಮಂತರ್ ಮುಂದೆ ಕೂತ್ಕೊಂಡ್ರು ಬರೇ ಮೆತ್ತಲೆ ಕೂತ್ಕೊಂಡ್ರು ಅಲ್ಲಿ ಹೋಗಿ ರೈತರು ಉಳಿಸು ಅಂತ ಹೇಳಿ ನರೇಂದ್ರ ಮೋದಿಗೆ ಒಂದೇ ಒಂದು ದಿನ ರೈತರ ಬಗ್ಗೆ ಚಿಂತೆ ಮಾಡಲಿಲ್ಲ ನರೇಂದ್ರ ಮೋದಿ ಈಗ ಚುನಾವಣೆಗೆ ಬಂತು ಈಗ 2 ತಿಂಗಳ ಹಿಂದೆ ಒಂದು ಘೋಷಣೆ ಮಾಡಿಬಿಟ್ರು ಎಲ್ಲಾ ರೈತರಿಗೆ
ಆರು ಸಾವಿರ ರೂಪಾಯಿ ಕೊಡ್ತೀನಿ ಐದು ಐದು ಎಕ್ಟರ್ ಭೂಮಿ ಇರ್ತ. ಇನ್ನೂ ಭಾಳ ಇದೆ, ಎಲ್ಲ ತೋರಿಸ್ತೀವಿ ನಾವು, ಏನೋ ನಮಗೇನು ಹಿಂಜರಿಕೆ ಇಲ್ಲ. ಆದರೆ ನೋಡಿ, ಆ ಸಮಯದಲ್ಲಿ ಆ ತತ್ವ ಸಿದ್ಧಾಂತದ ಜೊತೆಗಿದ್ರಿ ಒಪ್ಕೊಳ್ಳೋಣ, ಈ ಸಮಯದಲ್ಲಿ ಈ ಸಿದ್ಧಾಂತ ಒಪ್ಕೊಳ್ಳೋಣ. ಪದೇ ಪದೇ ಅಲ್ಲಲ್ಲ, ಪದೇ ಪದೇ ಬದಲಾಯಿಸುವ ಸಂಸ್ಕೃತಿ ಇದೆಯಲ್ಲ, ಅಧಿಕಾರಕ್ಕಾಗಿ ತಮ್ಮ ಕುಟುಂಬದ ಅಧಿಕಾರಕ್ಕಾಗಿ ಮಾತ್ರ, ತಮ್ಮ ಅಧಿಕಾರಕ್ಕಾಗಿ ಮಾತ್ರ ಅವಾಗ ನಮಗೆ ಪ್ರಶ್ನೆ ಉಟ್ಕೊಂಡಿದ್ದೀವಲ್ಲ. ನಾವೇನು ಅವ್ರನ್ನ ದೂಷಣೆ ಮಾಡ್ತಿಲ್ಲ, ಆದ್ರೆ ಇದು ಸಾರ್ವತ್ರಿಕವಾಗಿ ನೀವೇನು ಅನ್ನೋದು ಗೊತ್ತಾಗ್ಬೇಕಲ್ಲ ಜನಕ್ಕೆ. ಯಥಾರಾಜ ತಥಾ ಪ್ರಜಾ ಆಗ್ಬಿಟ್ರೆ ಅಂತ ಆತಂಕ ನಿಮಗೆ. ಮತ್ತೆ ಮೇಡಮ್ ಏನು ಮೇಡಮ್, ಈ ಬೇರೆಯವರು ಮಾತ್ರ ಒಂದು ನ್ಯಾಯ, ಮತ್ತೊಬ್ಬರಿಗೆ ಒಂದು ನ್ಯಾಯನ, ಏನ್ ನರಿ ಇದು ಏನೋ ನ್ಯಾಯ ಮಾಡ್ದಂಗ, ಅದು ಹಂಗಾಗ್ಬಾರ್ದು. ನಾವು ಜನತೆಯನ್ನು ಕೇಳ್ತಾ ಇದ್ದೇವೆ, ಆಯ್ತಪ್ಪ ಕಳೆದ 11 ವರ್ಷದಿಂದ ಭಾರತ ದೇಶದಲ್ಲಿ ಏನೇನು ನೀವು ಅಭಿವೃದ್ಧಿ ಮಾಡಿದ್ದೀರಿ, ಮೈಸೂರು ಲಂಡನ್ ಹಾಕ್ ಆಗ್ಲಿಲ್ಲ, ಒಂದು ಪ್ರಶ್ನೆ. 60 ವರ್ಷ ನೀವು ಲಂಡನ್, ಒಂದು ನಿಮಿಷ ಮೇಡಮ್, 60 ವರ್ಷದಲ್ಲಿ 60 ಡ್ಯಾಮ್ ಕಟ್ಟಿದ್ದೇವೆ, ಐಐಟಿ ಅನ್ನೋ ಸಂಸ್ಥೆ ಕಟ್ಟಿದ್ದೇವೆ, ಬಂದರುಗಳ ಕಟ್ಟಿದ್ದೇವೆ, ವಿಮಾನ ನಿಲ್ದಾಣಗಳ ಕಟ್ಟಿದ್ದೇವೆ, ಎಲ್ಲ ಮಾರ್ಬಿಟ್ಟಿಲ್ಲ ಅದಾನಿ ಅಂಬಾನಿಗೆ. ನಾವು ಇಲ್ಲಿ ಬರ್ತೀವಿ, ಒಂದು ನಿಮಿಷ ಬರ್ತೀವಿ, ಮುಗಿಸ್ಬಿಡ್ತೀನಿ. ಎಲ್ಲಪ್ಪ ಒಂದು ಸ್ಮಾರ್ಟ್ ಸಿಟಿ ಕಾಣಿಸ್ತಾ ಇಲ್ಲ ನಮ್ಗೆ ಬೆಂಗಳೂರಲ್ಲೂ, ಎಲ್ಲೂ ಕಾಣ. ಆ ಸ್ಮಾರ್ಟ್ ಸಿಟಿ ಆಗಿದ್ರೆ ಈ ಗುಂಡಿ ಸಮಸ್ಯೆ ಇರ್ತಿರ್ಲಿಲ್ಲ ಅಲ್ವಾ? ಸುಳ್ಳು ಹೇಳಕ್ ಒಂದು ಇತಿಮಿತಿ ಇಲ್ಲ. ನಿಮ್ಮ MPಗಳು ಅದೆಂಥದ್ದು ಹಳ್ಳಿಗಳಲ್ಲಿ ಅದೆಷ್ಟೆಷ್ಟು ಒಂದೆಲ್ಲ ಗುತ್ತಿಗೆ ತಗೊಂಡ್ಬಿಡ್ತೀವಿ ನಾವು ಅಂತ ಅದು ದೊಡ್ಡ ಘೋಷಣೆ ಮಾಡ್ಕೊಂಡಿದ್ರಿ. ಇನ್ನೂ ಒಂದು ಹಿಂದಕ್ಕೆ ಹೋಗಿ ಹೇಳ್ತೇನೆ, ವಾಜಪೇಯಿ ಅವ್ರ ಅಧಿಕಾರ ಮುಗಿದ ನಂತರ ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳಿದ್ರಿ. ಯಾವ ವರ್ಷದಲ್ಲಿ ಅಂತ ಗೊತ್ತಿದೆಯಾ ನಿಮಗೆ? ಎಲ್ಲಪ್ಪ ಪ್ರಕಾಶಿಸ್ತಿದೆ ಭಾರತ? ಮತ್ತೆ ಬಾಯೋ ಬೆಹನೋ ನಾ ಕಾಯಂಗೆ ನಾ ಕಾಣೆದೋಂಗೆ ರೆಡ್ಡಿಂಗ್ ಮಾತ್ರ ಕರ್ಕೊಂಡಾಗ ಅವ್ರ ಮನೇಲಿ ಕೂಸ್ಕೋತೀರಿ. ಇದ ಸ್ಟ್ಯಾಂಡರ್ಡ್ ಗಾಟ್ ಇಟ್ಟ ನೋಡಿ, ಅವ್ರ ನೆಟ್ವರ್ಕ್ ಸಿಕ್ಕಿದೆ. ಪ್ರಶಾಂತಿ ಅವರೇ ಪ್ಲೀಸ್ ಕಂಟಿನ್ಯೂ. ನೋಡಿ ಅಗೇನ್ ಡ್ರಾಪ್ ಆಯ್ತು ಪ್ರಶಾಂತಿ ಅವರೇ, ನನ್ನ ಆಡಿಯೋ ನಿಮಗೆ ಕೇಳಿಸ್ತಾ ಇದೆ. ಹಲೋ, ಏನು ಉತ್ತರ ಕೊಡ್ತಾರೆ ಅಂತ ಪ್ರಶಾಂತಿ ಅವರೇ ಕೇಳಿಸ್ತಾ ಇದೆಯಾ? ಇಲ್ಲ ಸರ್, ನಿಮ್ದೇ ಅವಕಾಶ. ಪ್ರಶಾಂತ್ ಅವರು ಕೂಡ AAP ಪಾರ್ಟಿಲಿ ಇದ್ದವರು, ನಮ್ಗೆ ಗೊತ್ತಿದೆ. ನಾವು 40 ನಿಶ್ಶಬ್ದವಾಗಿ ಎಲ್ಲವನ್ನು ನೋಡಿಕೊಂಡು ರಾಜಕಾರಣ, ಭಾರತ ದೇಶದ ಇತಿಹಾಸ ಓದ್ಕೊಂಡಿದ್ದೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಡಿ ಬದುಕ್ತಾ ಇದ್ದೇವೆ. ನಮಗೂ ಕೂಡ ಒಂದು ಬದುಕಿದೆ, ಬದುಕನ್ನ ಕಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಮ್ಮ ಬದುಕುಳನ್ನ ನಾಶ ಮಾಡಿ ನಿಮ್ಮ ಮನೆಯನ್ನು ಮಾತ್ರ ಕಟ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ವಿರೋಧ ಇಷ್ಟೇ, ನಮ್ದು ಬೇರೆ ಪ್ರಶ್ನೆ ಏನಿಲ್ಲ. ನಾವು ಇವತ್ತು ಚುನಾವಣೆಯಲ್ಲಿ ಕೇಳ್ತಾ ಇದ್ದೇವೆ, ನಮ್ಮ ಕಾರ್ಯಕ್ರಮ ಇದಪ್ಪ, ನಾವು ಕೊಟ್ಟಿದ್ದೇವೆ, ನಮ್ಗೆ ನಮ್ಮ ಬಗ್ಗೆ ನಿಮ್ಗೆ ಇದ್ರೆ ಗೆಲ್ಲಿಸಿ, ಮತ್ತೆ ನಾವು ನಿಮ್ ಕೆಲಸ ಮಾಡಿಲ್ಲ ಅಂತಂದ್ರೆ ನಮ್ಮನ್ನು ಮನೆ ಕಳಿಸಿ ಅಂತ ಕೇಳ್ತಾ ಇದೀವಿ. ವಿರೋಧ ಪಕ್ಷದವರು ನಮ್ಮನ್ನ ಪ್ರೊವೋಕ್ ಮಾಡಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇವೆ ಹೊರತು ನಾವಷ್ಟು ನಾವೇ ಅವ್ರನ್ನ ಪ್ರೊವೋಕ್ ಮಾಡಿ. ಇನ್ನೊಂದು ಪ್ರಶ್ನೆ ಇದೆ, ಅದೇನೋ ಮಾತೆತ್ತಿದ್ರೆ ಅದೊಂದು ಮೂರು ವಿಷಯ, ಅದ್ಯಾವ್ದು ಮೂಡ ಅಂತೆ, ವಾಲ್ಮೀಕಿ ಅಂತೆ, ಅದೆಂಥದ್ದು ಇನ್ನೊಂದಂತೆ, ಮತ್ತೊಂದು ಇವಾಗ ಹೊಸ ಶುರು ಮಾಡ್ಕೊಂಡವ್ರೆ ದೇವರ ಧರ್ಮದ ಹೆಸರಲ್ಲಿ. ಇವತ್ತೊಬ್ರು ಪಾರ್ಲಿಮೆಂಟ್ನ ಕಮಿಟಿಯವರು ಬಂದಿದ್ರು ಮೇಡಮ್ ಇಲ್ಲಿ ಜಂಟಿ ಸಂಸದೀಯ ಸಮಿತಿ. ಈ ತರ ರಾಜಕಾರಣ ಕಿಳಿದ್ಬಿಟ್ರೆ ಭಾರತ ದೇಶ ಎಲ್ಲಿಗೋಗ್ಬೇಕ್ರಿ? ದೆಹಲಿಯಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿದೆ, ಪಂಜಾಬಲ್ಲಿ ಒಂದು ಪಕ್ಷದಲ್ಲಿ ಅಧಿಕಾರ ಇದೆ, ತಮಿಳ್ನಾಡಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿದೆ, ಮತ್ತು ಇದು ವೆಸ್ಟ್ ಬೆಂಗಾಲಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿದೆ. ಅಲ್ಲಿರೋ ರಾಜ್ಯ ಸರ್ಕಾರಗಳಿಗೆ ಅಲ್ಲಿರೋ ಅಧಿಕಾರಿಗಳಿಗೆ ತಿಳಿಸ್ದೆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷ ಏಕಾಏಕಿ ನುಗ್ಗಿಬಿಡ್ತಾರೆ ಅಂತಂದರೆ ಏನ್ರಿ ಈ ವ್ಯವಸ್ಥೆ, ಎಲ್ಲಿ ತೊಗೊಂಡೋಗ್ತಿದ್ದೀರಿ ನೀವು? ಇದ್ರ ಬಗ್ಗೆ ಕೂಡ ಜನರಿಗೆ ನಾವು ಅರಿವು ಮೂಡಿಸ್ತೇವೆ, ಇದನ್ನ ಚುನಾವಣೆ ವಿಷಯವಾಗಿ ನಾವು ತಗೊಂಡೇ ತಗೋತೀವಿ. ನೋಡಿ ಮೇಡಮ್, 293 ಪ್ರಕರಣ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಬೊಮ್ಮಾಯಿ ಅವರು, ಅವ್ರು ಕೊಟ್ಟಿರೋ ನೋಟಿಸ್ ಬಗ್ಗೆ ಯಾಕಪ್ಪ ನೀನ್ ತಗೊಂಡೋಗಿಲ್ಲ 100? ಇವ್ರು ಯಾರೋ JPC ಅವ್ರು ಬಂದಿದ್ರಲ್ಲ, ಆ ದೂರನ್ನು ತಗೊಂಡೋಗಿದ್ದೀರಾ? ಸೋಮಣ್ಣ ಅವರೇ ನೀವು ಆ ದೂರನ್ನು ಕೊಟ್ಟಿದ್ದೀರಾ? ಯತ್ನಾಳ್ ಅವರೇ, ಶೋಭಾ ಕರಂದ್ಲಾಜಿ ಅವರೇ, ಬೊಮ್ಮಾಯಿ ಅವರೇ, ನೀವು ಅವರು ಈ 293 ಪ್ರಕರಣದ್ದು ಅರ್ಜಿ ಕೊಟ್ಟಿದ್ದೀರಾ? ಸಚಿವ ಸಂಪುಟದ ಸಚಿವ ಸಂಪುಟದ ನಿಮ್ಮ ಸಚಿವರುಗಳು ಸ್ಟೇಟ್ಮೆಂಟ್ ಕೊಟ್ಕೋ ಬರೋದು, ಮುಖ್ಯಮಂತ್ರಿಗಳು ತೇಪೆ ಹಾಕ ಬರೋದಾಗಿದೆ, ಕೇಶವಕುಮಾರ್ ಉಲ್ಲೇಖ ಮಾಡಿದ್ರು. ಯಾವ ವಿಷಯಕ್ಕೆ ಹೇಳಿ, ನಾನು ಕೇಳಿ ಯಾವ ವಿಷಯಕ್ಕೆ ಅಂತ ನಾನು ಮಾತಾಡ್ತೀನಿ ಬಿಡಿ ಸರ್. ಹೇಳಿ. ಶಿವಾನಂದ ಪಾಟೀಲ್ ಅವರು ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಈ ಹಿಂದೆ ಹೇಳಿದ್ರು, ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ರೈತರ ವಿಚಾರದಲ್ಲಿ ಇಂಥ ಹೀನಾಯವಾಗಿ ಇವತ್ತು ಪೆನ್ಷನ್ ಏನೋ ಚುನಾವಣಾ ಭಾಷಣ ಕೇಳಿಲ್ಲ ಅಂದರೆ ಪೆನ್ಷನ್ ಸಿಗಲ್ಲ.
ಇಂಥವನ್ನ ನಾವು ನಾಯಕರಿಂದ ನಿರೀಕ್ಷೆ ಮಾಡ್ಬೇಕು. ಒಂದೇ ಲೈನಲ್ಲಿ ಬೇಗ ಕ್ವಿಕ್ ಆಗಿ ಹೇಳಿ. ಮಹಾರಾಷ್ಟ್ರದಲ್ಲಿ ನನಗೆ ಇದಕ್ಕೆ ಬೇಕು ಉತ್ತರ. ಮಹಾರಾಷ್ಟ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಮಾತನಾಡಿರೋದನ್ನು ನೀವು ಹೇಳ್ಬೇಕಲ್ವಾ ಈ ಸಂದರ್ಭದಲ್ಲಿ ಹೇಳ್ಬೇಕಲ್ವ ಮೇಡಮ್. ಅವ್ರೇನಾದ್ರು ಈ ತರದ್ದು ಮಾತನಾಡಿದ್ರೆ ನಮ್ಮ ಪಕ್ಷ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಕೊಡುತ್ತೆ, ಜನರ ಮುಂದೆ ಅದನ್ನ ಇಡ್ತೇವೆ. ಸೂಪರ್, ವೆರಿ ನೈಸ್, ಇದಾಗಬೇಕು. ಈಗ ಅವರು ಜೆಪಿಸಿ ಅಧ್ಯಕ್ಷರು ಜಗದಾಂಬಿಕಾ ಪಾಲ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಬಹುಶಃ ಇವ್ರಿಗೆ ಜ್ಞಾಪಿಸ್ತೀನಿ, ಅವರು ಸುಮಾರು 2-3 ದಶಕಗಳ ಕಾಲ ರಾಜಕೀಯ ಮಾಡ್ಕೊಂಡ್ ಬಂದಿದೆ ಕಾಂಗ್ರೆಸ್ ಅಲ್ಲಿ. ಕಾಂಗ್ರೆಸ್ ಇಂದ ಬಿಜೆಪಿ ಜಂಪ್ ಆಗಿರೋರು, ಇವರಲ್ಲಿದ್ದಾಗ ಅವ್ರು ಸರಿಯೋಗಿದ್ರೆ ಇವತ್ತಿನ ದಿವಸ ಅವ್ರ ಮೇಲೆ ಆರೋಪ ಬರ್ತದೆ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಆಯ್ತು ಸರ್, ನಿಮ್ದು ಆಯ್ತು, ನಾನು ಒಂದು ನಿಮಿಷ. ಇವರು ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಮಾಡೋದೊಂದು ಹೇಳ್ತಾ ಇದ್ದಾರೆ. ಹೌದು, ಅಲೈನ್ಸ್ ಪಾರ್ಟ್ನರ್ ಇರೋ ವಿಷಯ ಚುನಾವಣಾ ಭಾಷಣಗಳಲ್ಲಿ ಈ ನಾಯಕರುಗಳು ಮಾತಾಡೋದನ್ನ ಜನ ಸೀರಿಯಸ್ ಆಗಿ ತಗೊಳ್ಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ, ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಇವಾಗ ಇವ್ರು ಕುಮಾರಸ್ವಾಮಿ ಮಾತಾಡೋರ್ ಫೇಸ್ ವ್ಯಾಲ್ಯೂ ಬಗ್ಗೆ ಅದನ್ನ ನಿಜ ಅಂತಾನೆ ಒಪ್ಕೊಂಡು ನಾವು ಮಾತಾಡ್ಕೋಬೇಕಾದ್ರೆ 2014 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಇದೇ ನನ್ನ ಕಡೆ ಚುನಾವಣೆ ಅಂತ ಹೇಳಿದ್ರು. 2018 ಇದೇ ನನ್ನ ಕಡೆ ಚುನಾವಣೆ ಅಂತ ಹೇಳಿದ್ರು. ಈ ಮಾತಲ್ಲಿ ಸೀರಿಯಸ್ ಆಗಿ ತಗೋಬೇಕಾ ಬೇಡವಾ? ದೇವೇಗೌಡರು ಹೇಳಿದ್ರು ನರೇಂದ್ರ ಮೋದಿ ಚೀಫ್ ಮಿನಿಸ್ಟರ್ ಆದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ ಅಂತ, ರೇವಣ್ಣ ಅವ್ರು ಹೇಳಿದ್ರು ರಾಜಕೀಯ ಬಿಟ್ಬಿಡ್ತೀನಿ ಅಂತ. ಇವ್ರ ಮಾತಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ಬೇಕಾ? ಚುನಾವಣೆಯಲ್ಲಿ ಜನಗಳು 4 ಚಪ್ಪಾಳೆ ಎಕ್ಸ್ಟ್ರಾ ತಗೊಳ್ಳಿಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಮಾತಾಡ್ತಾರೆ. ಈ ಒಂದು ಚಾಳಿನ ರಾಜಕೀಯ ನಾಯಕರು ಬಿಡಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತಾ ಇದ್ದೀನಿ ಅಷ್ಟೇ. ಜನರ ಪ್ರಜ್ಞಾವಂತಿಕೆ ಮತ ಅದ್ರ ಬಗ್ಗೆ ಜನ ಅವ್ರಿಗೆ ತಕ್ಕ ಪಾಠ ಕಲ್ಸೇ ಕಲಿಸ್ತಾರೆ. ಯಾರು ಆಪ್ಷನ್ ಅಂತ ವಿಧಿ ಇಲ್ಲ ಬಿಟ್ರೆ, ಅದು ಒಂದು ಬದಲಾವಣೆ ಒಂದು ಪರ್ವ ಬಂದಿದೆ. ಆಮ್ ಆದ್ಮಿ ಪಕ್ಷ ಮುಂದೆ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ, ನೋಡ್ತಾ ಇರಿ. ಕುಮಾರ್ ಅವರು, ಕೇಶವ್ ಅವರು, ಪ್ರಶಾಂತಿ ಅವರು, ಅರುಣ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ರಾಜ್ಯ ಅಂದಾಗ ಈ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚುನಾವಣೆ ಅಖಾಡರಂಗ ಇರ್ತಿದೆ. ಘಟಾನುಘಟಿ ನಾಯಕರು ಚುನಾವಣಾ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಈ ನಡುವೆ ಆಡಿಯೋ ವಿಚಾರಕ್ಕೂ ಕೂಡ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಅದನ್ನು ಬಿಡಿ, ಮಾಸ್ಕ್ ಹಿಡ್ಕೋ ಬನ್ನಿ. ಒಂದು ಅವಕಾಶ ಕೊಟ್ಟರೆ ಖಂಡಿತ ನಿಮ್ಮ ಸೇವೆಯನ್ನು ನಾವು ಮಾಡ್ತೀವಿ ಅನ್ನುವಂತಹ ಚುನಾವಣಾ ಪ್ರಚಾರ ಮಾಡಿ. ಜನ ನಿಮ್ಮನ್ನು ನಂಬ್ತಾರೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.